ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವತ್ತೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಆ ಲಗ್ನಗಳ ಬಗ್ಗೆ ಮಾತಾಡಿದ್ದೆ ಸೊ ಧನುರ್ ಲಗ್ನ ರೈಟ್ ತಾನೇ ಧನುರ್ ಧನು ರಾಶಿನೇ ಲಗ್ನವಾಗಿ ಬಂದಾಗ ಏನೆಲ್ಲ ಆಗುತ್ತೆ ಸೊ ಅದರ ಬಗ್ಗೆ ಮಾತಾಡಿದೆ ಸ್ವಲ್ಪ ವಿಚಾರ ಅದರ ಬಗ್ಗೆ ಹೇಳಿಕೊಳ್ಕೆ ಪ್ರಯತ್ನ ಮಾಡ್ತೀನಿ ಇಸ್ ಅ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿತ್ತು ರೈಟ್ ತಾನೆ ಧನುರ್ ಲಗ್ನಕ್ಕೆ ಯಾವತ್ತಿದ್ರೂ ಕೂಡ ಮಂಗಳ ಓಕೆ ಮಂಗಳನಿಂದ ಪ್ರಾಬ್ಲಮ್ ಇರ್ತದೆ ಸೊ ಮಂಗಳ ನಿಮ್ಮ ಜಾತಕದಲ್ಲಿ ಮಂಗಳ ಅಫ್ಲಿಕ್ಷನ್ಗಳಾಗಿರ್ತಾನೆ ಪೀಡಿತನಾಗಿರ್ತಾನೆ ಸೊ ಮಂಗಳನನ್ನು ಸರಿ ಮಾಡಿಕೊಳ್ಳುವುದು ನಿಮ್ಮ ಲೈಫನ್ನು ನೀವು ಸರಿ ಮಾಡಿಕೊಂಡಾಗಿ ಸೊ ಇದನ್ನು ಟೆಕ್ನಿಕನ್ನು ನಿನ್ನೆನೇ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಸ್ ಅ ಮೋಸ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನ ಸೀರೀಸ್ ಬಂದಾಗ ಅಲ್ವ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಸೀರೀಸ್ ಬಂದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೋಗ್ತೀರಂಥ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಉಂಟು ಬಟ್ ಅಲ್ಲಿ ಸ್ಟ್ರಗಲ್ ಮಾಡಬೇಕಾಗುತ್ತೆ ತೊಂದರೆ ಇರ್ತದೆ ನಿಮಗೆ ಅಬ್ಸ್ಟಕಲ್ಸ್ ತುಂಬ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಆದರೂ ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ನೀವು ಒಂಥರ ನಿಮ್ಮನ್ನು ನೀವೇ ಸರೆಂಡರ್ ಮಾಡಿಕೊಂಡು ನಿಮ್ಮನ್ನು ನೀವೇ ಸರೆಂಡರ್ ಮಾಡಿಕೊಂಡು ನೀವೇನಾದರೂ ಕಾರ್ಯಕ್ಷೇತ್ರ ಹೋಗಲಿಕ್ಕೆ ಪ್ರಯತ್ನ ಮಾಡಿದೆ ಡೆಫಿನೆಟಾಗಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸಿರೀಸಲ್ಲಿ ಕಾರ್ಯಕ್ಷೇತ್ರ ಬಹಳ ಒಳ್ಳೆಯ ರೀತಿಯಲ್ಲಿ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಪ್ರಯತ್ನ ಮಾಡಿ ನೋಡ್ಬೋದು ಅದಕ್ಕೆ ಬೇಕಾಗಿ ಖಂಡಿತ ನೀವು ಟ್ರೈ ಮಾಡ್ಬೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಹಣಕಾಸಿನ ವಿಚಾರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ತುಂಬಾ ಸ್ಟ್ರಗಲ್ ಆಗುತ್ತೆ ನಿಮಗೆ ಹಣಕಾಸು ಯಾತೋ ಉಳಿಯೋಲ್ಲ ಯಾತೋ ಸಾಕಾಗಲ್ಲ ಖರ್ಚು ವೆಚ್ಚ ಜಾಸ್ತಿ ಇರ್ತದೆ ಸ್ಟ್ರಗಲ್ ಮಾಡಿದರೆ ಹಣಕಾಸು ಬರುತ್ತೆ ತುಂಬ ಕಷ್ಟಪಡಬೇಕಾಗುತ್ತೆ ತಂದೆ ಆರೋಗ್ಯ ಈ ಸಮಯದಲ್ಲಿ ಕೈ ಕೊಡುವಂಥ ಸಾಧ್ಯತೆ ಇರ್ತದೆ ಭೂಮಿ ವಿಚಾರ ಮನೆ ವಿಚಾರಗಳು ತಾಯಿ ವಿಚಾರ ಸಮೇತ ತೊಂದರೆಗೊಳಗಾಗುವಂಥ ಸಾಧ್ಯತೆ ಇರ್ತದೆ ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ನೀವು ಪ್ರೊಸೀಡ್ ಆಗಬೇಕಾಗತ್ತೆ ಆಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ತೀವಿ ಪರವಾಗಿಲ್ಲ ಬಟ್ ಒಂದೊಂದು ಸ್ಪಷ್ಟ ಕಾರ್ಯಕ್ಷೇತ್ರ ಇಲ್ಲ ಅಂತ ನೀವು ಒದ್ದಾಡುವ ಹಾಗಿಲ್ಲ ಕಾರ್ಯಕ್ಷೇತ್ರ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಅಲ್ಲಿ ಸೇವೆ ಮಾಡಿಕೊಳ್ಬೇಕಾಗತ್ತೆ ನೀವು ಸರೆಂಡ್ರಾಗಿರಬೇಕಾಗುತ್ತೆ ನೀವು ಅವ್ರು ಹೇಳಿದಾಗೆ ಕೇಳಬೇಕಾಗುತ್ತೆ ಅಂದರೆ ಪರವಾಗಿಲ್ಲ ಅಂದರೆ ನಿಮ್ಮ ಕಾರ್ಯಕ್ಷೇತ್ರ ಇಸ್ ಅ ಮೋಸ್ಟ್ ಫೇವರಬಲ್ ತುಂಬ ತುಂಬ ಒಳ್ಳೆ ರೀತಿ ರಿಸಲ್ಟ್ ಕೊಡದೆ ಒಂದು ವೇಳೆ ನಾನೇ ಬಾಸ್ ಆಗಬೇಕು ನನಗೆ ಬಿಸ್ನೆಸ್ ಮಾಡಬೇಕು ನನಗೆ ಇವ್ರ ಜೊತೆ ಕೆಲಸ ಮಾಡಲಿಕ್ಕೆ ಇಂಥ ಮೆಂಟಾಲಿಟಿ ಬಂದಾಗ ನೀವು ಕೆಳಗೆ ಬೀಳುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿ ಬಿ ನಿಮಗೆ ಬಿಸ್ನೆಸ್ ಮಾಡೋ ಯೋಗ ಕ್ರಿಯೇಟ್ ಆಗುತ್ತೆ ಥರ್ಟಿ ಟು ಥರ್ಟಿ ನೈನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂದು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂದು ಬಿಸ್ನೆಸ್ ಮಾಡಿದೆ ಫೈನಾನ್ಷಿಯಲ್ ಲಾಸ್ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬಂದಿರ್ತದೆ ನಮ್ಮ ಧನುರ್ ಲಗ್ನದವರಿಗೆ ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡಿ ನೀವು ಫೇಲ್ಯೂರ್ ಆಗ್ತೀರಾ ಪಾಸ್ ಆಗ್ತೀರಾ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಐತೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಈ ಸಂದರ್ಭ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಗುರುವಿನ ಸೇವೆ ಗುರುಗಳ ಹತ್ತಿರ ಹೋಗೋದು ತಂದೆಯ ಯೋಗಕ್ಷೇಮನ ವಿಚಾರ ಮಾಡಿಕೊಳ್ಳೋದು ಗುರುಗಳ ಆಶೀರ್ವಾದನ ಪಡ್ಕೊಳ್ಳೋದು ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು ಇದ ಮೋಸ್ಟ್ ಫೇವರಬಲ್ ಆಗುತ್ತೆ ನಿಮಗೆ ತುಂಬ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಮ್ಮ ಧನು ಲಗ್ನದವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಸೀರೀಸಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ವಯಸ್ಸಲ್ಲಿ ರನ್ನಿಂಗ್ ಆಗುವಾಗ ಬೇಕಾದರೆ ನೋಡಿ ನಾನು ಹೇಳಿದ ಪ್ರೆಡಿಕ್ಷನಲ್ಲಿ ಇರುತ್ತಾ ಇಲ್ವಾ ಅಂತ ಅಲ್ಲೋ ಯಾರಿಗೆಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗಿದೆ ಧನು ಲಗ್ನದವ್ರಿಗೆ ಅವರಿಗೆ ನೋಡ್ಕೊಳ್ಳಿ ನಾನು ಹೇಳಿದ ಪ್ರೆಡಿಕ್ಷನ್ ಅಂತ ನಲ್ಕದ್ರೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಧನು ಲಗ್ನ ಹೌದು ಆದರೆ ನಾನು ಹೇಳಿದ ಪ್ರೆಡಿಕ್ಷನ್ ಕೂಡ ಹೌದೇ ರೈತನೇ ಸ್ವಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಓಕೆ ಆ ಭೂಮಿ ವಿಚಾರ ಮನೆ ವಿಚಾರ ಅನ್ಸೆಸ್ಟಸ್ ಪ್ರಾಪರ್ಟಿ ಎಲ್ಲ ಏನು ಉಂಟು ಅದೆಲ್ಲ ಆಗಿರ್ತವೆ ಅಷ್ಟು ಸುಲಭ ಅಲ್ಲ ನಿಮ್ಮ ಪಾಲಿಗೆ ಬರುವಂಥದ್ದು ಅದಕ್ಕೆ ಸಮಯ ಇರ್ತದೆ ಕಾಯಬೇಕು ಆನಂತರ ಹೋಗಿ ಅದು ಬರೋಕ್ಕೆ ಶುರುವಾಗುತ್ತೆ ಅಲ್ಲಿ ಫೈಟಿಂಗ್ ಮಾಡದೆ ಬರುವುದಿಲ್ಲ ಕಷ್ಟಪಡದೆ ಬರುವುದಿಲ್ಲ ಏನಾದರೂ ಎಳೆದಾಟ ನಿಮ್ಮನ್ನು ಕಾಡಲಿಕ್ಕೆ ಶುರುವಾಗಿಬಿಡ್ತದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸಿರೀಸ್ಗೆ ಸಂಬಂಧಪಡದೆ ನೋಡ್ಕೊಳ್ಳಿ ಅಲ್ಲಿ ಮೇಜರ್ ಆಗಿ ಶನಿ ಚಂದ್ರ ಆನಂತರ ಶುಕ್ರ ಶನಿ ಚಂದ್ರ ಶುಕ್ರ ಮೇಜರ ಕೆಲಸ ಮಾಡ್ತಾರೆ ಅಲ್ಲಿ ಚಂದ್ರ ಮತ್ತೆ ಶುಕ್ರ ಅವರು ನಾಲ್ಕನೇ ಮನೆ ಅಧಿಪತಿಗಳು ದಿಗ್ಬಲಿ ಆಗೋದು ನಾಲ್ಕನೇ ಹಾಗಾದರೆ ಭೂಮಿ ವಿಚಾರ ಮನೆ ವಿಚಾರ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ರೈತನೇ ಓಕೆನಾ ಆನಂದ ಶನಿ ಇದ್ದಾನೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ಕಂಫರ್ಟೆಬಿಲಿಟಿಯನ್ನು ಕೊಡಲಿಕ್ಕೆ ಬಿಡೋದು ಅದರ ಅರ್ಥ ಏನಂದರೆ ಕಾರ್ಯಕ್ಷೇತ್ರ ಕನ್ಫರ್ಟ್ ಇಲ್ಲಪ್ಪ ಬಿಟ್ಟು ಹೋಗೋಣ ಕಷ್ಟ ಆಗುತ್ತೆ ಯಾರು ಕೇಳೋದು ಅವರು ಕಿರಿಕಿರಿ ಇದೆಲ್ಲ ಮನಸ್ಸಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೀವೇನು ಮಾಡೋದು ಬಿಟ್ಟು ಮನೆಗೆ ಬಂದುಬಿಡ್ತೀರಾ ಬಿಡ್ತೀರಾ ಅಥವಾ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಆರಾಮದಾಯಕ ಕೆಲಸ ಆದರೆ ಮಾಡ್ಕೊಳ್ತೀರಾ ಬಟ್ ಅಲ್ಲಿ ಸಂಬಳ ಸಿಗಲ್ಲ ನಿಮಗೆ ಇಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತೆ ನೋಡ್ಕೊಳ್ಬೇಕು ಅದಕ್ಕೋಸ್ಕರ ಆ ಮೇಜರ್ ಪ್ಲಾನೆಟ್ ಕೆಲಸ ಮಾಡುವಾಗ ಅದರ ಒಂದು ಎಫೆಕ್ಟ್ ನೋಡಿ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಚಂದ್ರ ಬಂದು ಸುಖಕಾರಕ ಶುಕ್ರ ಬಂದು ಕೂಡ ಸುಖ ಸುಖಕಾರಕ ಶನಿ ಮಾತ್ರ ಕರ್ಮಕಾರಕ ರೈಟ್ ತಾನೇ ಸೊ ಎರಡು ಪ್ಲಾನೆಟ್ಸು ಸುಖಕಾರಕವಾಗಿರುವುದರಿಂದ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸುಖವಾಗಿರ್ಲಿಕ್ಕೇ ಪ್ರಯತ್ನ ಮಾಡ್ತೀರಾ ನೀವು ರೈಟ್ ತಾನೇ ನೀವು ತುಂಬ ಮೆಹನತ್ ಮಾಡಲಿಕ್ಕೆ ನೀವಂತೂ ಇಷ್ಟಪಡಲ್ಲ ಅಲ್ಲೋ ಧನು ಬೇಕಾದರೆ ಟ್ರೈ ಮಾಡಿ ನೋಡಿ ಮಾಡ್ತೀರಂತ ಅಂತ ತಾನೆ ಒಂದು ವೇಳೆ ಮಾಡಿದರೆ ನಿಮಗೆ ಮನೆ ಭಾಗ್ಯ ವಾಹನದ ಭಾಗ್ಯ ಆ ನಂತರ ನಿಮಗೆ ಒಂದು ಜಾಗ ಖರೀದಿ ಮಾಡೋ ಭಾಗ್ಯ ಎಲ್ಲ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದು ಅಷ್ಟು ಮೆಹನತ್ತು ಮಾಡಬೇಕಂದ್ರೆ ಅನಿವಾರ್ಯತೆ ಉಂಟು ಓಕೆನಾ ಅದಕ್ಕೋಸ್ಕರ ಒಂದು ಕೆಲಸಕ್ಕೆ ಸೇರಿದಿರಿ ನೀವು ಅಲ್ಲಿ ಮೊದಲ ಮೂಮೆಂಟಲ್ಲಿ ಅದೇನೋ ಕಷ್ಟ ಆಗ್ತಾ ಉಂಟು ಏನೋ ಇರಿಟೇಷನ್ ಆಗ್ತಾ ಉಂಟು ಕಿರಿಗಿರಿ ಆಗ್ತಾ ಉಂಟು ದಯವಿಟ್ಟು ಅದನ್ನು ಸಹಿಸಿಕೊಳ್ಳಿ ಅಂತ ಹೇಳಿದೆ ನೀವು ಇರಲೇಬೇಕು ಸಹಿಸಿಕೊಂಡು ಅನ್ಯಥ ಸಾಧ್ಯ ಇಲ್ಲ ಯಾಕಂದರೆ ಶನಿ ಕೆಲಸ ಮಾಡ್ತಾಯಿದ್ದಾನೆ ಶನಿಯ ಶನಿ ಆ್ಯಟ್ರಿಬ್ಯೂಟ್ಸ್ ಏನಾದರೂ ಆಗಿ ಕೆಲಸ ಮಾಡುವಂಥದ್ದೇ ಶನಿ ಆ್ಯಟ್ರಿಬ್ಯೂಟ್ಸು ಅದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ ಅಲ್ವಾ ಕನ್ಫರ್ಟ್ ಕೆಲಸ ಮತ್ತೆ ಸಿಗ್ಬೋದು ನಿಮಗೆ ಇಪ್ಪತ್ತಾರನೇ ವಯಸ್ಸಿನ ನಂತರ ರೈತನೇ ಅದು ವಿಷಯ ಬೇರೆ ಬಟ್ ನಿಮಗೆ ಮೊದ್ಲಿಗಂತೂ ಸಿಗುವಂಥ ಕೆಲಸ ಬಹಳ ರೈಟ್ ರೈತನೇ ಹಾಗಾದರೆ ಈಗ ಟ್ವೆಂಟಿ ಟು ಟ್ವೆಂಟಿ ನೈನ್ ಸೀರೀಸಲ್ಲಿ ಏನಪ್ಪ ಆಗಿದೆ ಗೊತ್ತಾ ಈಗ ಈ ವಯಸ್ಸಲ್ಲಿ ಮದುವೆ ಆಗುವಂಥ ಯೋಗ ನಾ ಮದುವೆ ಆಗುವುದಿಲ್ಲ ಆದರೂ ಕೂಡ ಸಮಸ್ಯೆ ಆಗ್ಬೋದು ಕೆಲವೊಂದು ವಿಚಾರಗಳು ತೊಂದರೆಗೊಳಗಾಗುತ್ತವೆ ಅದಕ್ಕೋಸ್ಕರ ನಮ್ಮ ಧನುರ್ಲಗ್ನವರಿಗೆ ಮೂವತ್ತರ ನಂತರ ಮದುವೆ ಯೋಗ ಕ್ರಿಯೇಟ್ ಆಗಿರ್ತದೆ ಹುಡುಗಿಯರಿಗೆ ಆದರೆ ನೀವು ಜಾತಕವನ್ನು ತೋರಿಸಿ ಬೇಗ ಮದುವೆ ಮಾಡ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಹುಡುಗರಾಗಿದೆ ತರ್ಟಿಯ ನಂತರ ಮದುವೆ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ ಅಂತ ಹೇಳ್ತಾರೆ ನೋಡಿ ಇವರು ತರ್ಟಿ ಟು ತರ್ಟಿ ನೈನ್ ಡೆಫಿನೆಟಾಗಿ ಒಂದು ಬಿಸ್ನೆಸ್ ಮಾಡುವಂಥ ಯೋಗ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಅಂತೂ ಮಾಡಿಯೇ ಮಾಡ್ತಾರೆ ಅಂತ ಉಂಟು ವಿದೇಶಕ್ಕೆ ಕೂಡ ಹೋಗುವಂಥ ಯೋಗ ಇದೆ ಮದುವೆ ಆಗುವಂಥ ಯೋಗ ಪಕ್ಕ ಅಂತ ಉಂಟು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮ್ಯಾರೇಜ್ ಆಗುತ್ತೆ ನಿಮಗೆ ಅಲ್ವಾ ಒಂದು ತರ್ಟಿಯಲ್ಲಿ ಆಗುತ್ತೆ ಅಲ್ವ ತರ್ಟಿ ತ್ರೀಯಲ್ಲಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಸಮಯದಲ್ಲಿ ಮ್ಯಾರೇಜ್ ಆಗುತ್ತೆ ಖಂಡಿತ ಫಾಲೋ ಮಾಡ್ಬೋದು ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತೇನೆ ಇಲ್ಲಿ ಈ ಸಮಯದಲ್ಲಿ ಯಾರು ಮೇಜರಾಗಿ ಕೆಲಸ ಮಾಡ್ತಾರೆ ನಿಮಗೆ ಅಲ್ವಾ ಈ ಸಮಯದಲ್ಲಿ ಈಗ ತರ್ಟಿ ಟು ತರ್ಟಿ ನೈನಲ್ಲಿ ಒಂದು ಗುರು ಕೆಲಸ ಮಾಡ್ತಾನೆ ಇನ್ನೊಂದು ರಾಹು ಇನ್ನೊಂದು ಶನಿ ಮತ್ತೊಂದು ಬುಧ ಓಕೆನಾ ರಾಹು ಶನಿ ಬುಧ ಗುರು ರಾಹು ಶನಿ ಬುಧ ಗುರು ಅಂದಾಗ ಗುರುವನ್ನು ನೀವು ಸಪ್ರೇಟ್ ಮಾಡಿದರೆ ರಾಹು ಬುಧ ಶನಿ ಇಲ್ಲಿ ಮೂರು ಮೇಜರ್ ಪ್ಲಾನೆಟ್ ಕೆಲಸ ಮಾಡ್ತಾ ಈಗ ರೈಟ್ ತಾನೇ ಓಕೆ ಇದು ರಾಹು ಶನಿ ಮತ್ತು ಬುಧ ಈ ಮೂರು ಪ್ಲಾನೆಟ್ಸ್ನ ಬಹಳ ಮೇಜರಾಗಿ ರಿಸಲ್ಟನ್ನು ಕೊಡು ಅದರಲ್ಲಿ ರಾಹು ಬಂದು ಟೆಕ್ನಿಕಲ್ ನಾಲೆಜ್ ನಿಮಗೆ ವಿದೇಶ ಪ್ರಯಾಣ ರೈಟ್ ತಾನೆ ಸೊ ವಿದೇಶಕ್ಕೆ ಹೋಗ್ಬೋದು ಟೆಕ್ನಿಕಲ್ ನಾಲೆಜನ್ನು ಪಡ್ಕೊಳ್ಬೋದು ಹೈಯರ್ ಎಜುಕೇಷನ್ ಕೂಡ ಮಾಡ್ಬೋದು ವಿದೇಶಕ್ಕೆ ಒಂದು ಯೋಗ ಭಾಗ್ಯ ತುಂಬಾ ಜಾಸ್ತಿ ಕ್ರಿಯೇಟ್ ಆಗಿರ್ತದೆ ಮದುವೆ ಕೂಡ ಆಗ್ಬೋದು ಅದೆಲ್ಲವನ್ನ ಆತ ಕೊಡ್ತಾನೆ ಇದ್ದಾನೆ ಕಾರ್ಯಕ್ಷೇತ್ರ ಏನು ಸಮಸ್ಯೆ ಇಲ್ಲ ಕಾರ್ಯಕ್ಷೇತ್ರ ಸಂಬಂಧ ಶನಿ ನಿಮ್ಮನ್ನು ಮುಂದುವರ್ಸ್ಕೊಂಡೋಗ್ತಾನೆ ಮೊದಲು ಕಷ್ಟಪಡ್ತಾ ಇದ್ದರೆ ಅಂತ ಕಷ್ಟ ಈಗ ಅಂತ ಕೊಡಲ್ಲ ಬುಧ ಇದ್ದಾನೆ ವ್ಯವಹಾರ ವ್ಯವಹಾರ ಅಂದರೆ ನೀವು ಬಿಸ್ನೆಸ್ ಮಾಡೋಕ್ಕೆ ಮನಸ್ಸಾಗುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಮನಸ್ಸಾಗುತ್ತೆ ಇಂಥದ್ದೆಲ್ಲ ಮಾಡ್ಕೊಳ್ಳುವಂಥ ಯೋಗ ಇದೆ ಆನಂತರ ಇರುವಂಥ ಗುರು ಅಲ್ಲಿ ಓಕೆ ಆನಂತರ ಯಾರಿರ್ತಾನೆ ಅಲ್ಲಿ ಗುರು ವಿಶೇಷ ಇರುತ್ತೆ ಹಾಗಾದರೆ ನಿಮ್ಮ ಗುರು ಎಲ್ಲಿದ್ದಾನೆ ಅದನ್ನು ನೋಡ್ಕೊಂಡು ಡಿಶನ್ ತಗೊಳ್ಬೇಕಾಗುತ್ತೆ ಯಾವ ರಿಸಲ್ಟ್ ಅಲ್ಲಿ ಪ್ರೊಡ್ಯೂಸ್ ಅಂತ ಬಟ್ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಈ ಮೂವತ್ತರಿಂದ ಮೂವತ್ತೊಂಬತ್ತು ಸೀರೀಸ್ ನಿಮ್ಮ ಪಾಲಿಗೆ ಪರವಾಗಿಲ್ಲ ಅಂತ ಹೇಳ್ತಾನೆ ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಅದೊಂದು ಬಿಟ್ಟರೆ ಬಾಕಿ ವಿಚಾರಗಳು ಅಂತಹ ಸಮಸ್ಯೆ ಇಲ್ಲ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಅದು ಪ್ರೊಡ್ಯೂಸ್ ಮಾಡ್ತೇವೆ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರ ಆ ಮದುವೆ ಕೂಡ ಆಗಿರ್ತದೆ ಮದುವೆ ಜೀವನದಲ್ಲಿ ಪ್ರೊಸೀಡ್ ಆಗ್ತೀರಾ ರೈಟ್ ತಾನೆ ಬಟ್ ನೆನ್ಪಿಟ್ಕೊಳ್ಬೇಕು ಅಲ್ಲಿ ಶನಿ ರಾಹು ಬುಧ ಈ ಮೂವರು ಪ್ಲಾನೆಟ್ಸ್ ಕೂಡ ಮೂರು ಪ್ಲಾನೆಟ್ಸ್ ಕೂಡ ದೈತ್ಯ ತತ್ವಕ್ಕೆ ಒಳಪಟ್ಟಿರುವಂಥದ್ದು ಅಲ್ವಾ ದೈತ್ಯರ ರಾಜ ಶುಕ್ರ ಶುಕ್ರನ ಕಡೆಯವರು ಇವರೆಲ್ಲ ರೈಟ್ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಮೋಸ ಆಗುವಂಥದ್ದು ಸ್ಟ್ರಗಲ್ ಮಾಡುವಂಥದ್ದು ತೊಂದರೆಗೊಳಗಾಗುವಂಥದ್ದು ಬಿಸ್ನೆಸ್ಗೆ ಹಣ ಹಾಕಿ ಸುಟ್ಕೊ ಇದೆಲ್ಲ ಇದ್ದೇ ಇರ್ತದೆ ಪ್ರಿಕಾಷನ್ ತಗೊಂಡೇ ಮುಂದುವರಿಬೇಕು ಈಗ ನಿಮ್ಮ ಜಾತಕದಲ್ಲಿ ಮೂರನೇ ಮನೆಗೆ ಗುರುವಿನ ದೃಷ್ಟಿ ಬಂದುಬಿಡ್ತು ಏಳನೇ ಮನೆಗೆ ಗುರುವಿನ ದೃಷ್ಟಿ ಬಂದುಬಿಡ್ತು ಬುಧನ ಮೇಲೆ ಶನಿ ಮೇಲೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಂದುಬಿಡ್ತು ಓಕೆ ನೋ ಪ್ರಾಬ್ಲಮ್ ಆ ಮೂಮೆಂಟಲ್ಲಿ ಅದೆಲ್ಲವೂ ಕೂಡ ಮ್ಯಾನೇಜ್ ಆಗಿ ಹೋಗಲಿಕ್ಕೆ ಶುರುವಾಗುತ್ತೆ ಪರವಾಗಿಲ್ಲ ಅನ್ಯಥಾ ಕೆಲವೊಂದು ಬಾರಿ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಮೋಸ ಆಗುವಂಥ ಸಾಧ್ಯತೆಗಳು ಮೋಸ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದು ಮೇಜರ್ ಮೇಜರಾಗಿರುವಂಥ ಇದು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ತಾನೇ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀವಿ ಪ್ಪ ತುಂಬಾ ಚೆನ್ನಾಗಿದೆ ನಮ್ಮ ಧನುರ್ ಲಗ್ನಿಗೆ ತರ್ಟಿ ಟು ತರ್ಟಿ ನೈನ್ ನೋಡಿ ಧನುರ್ ಲಗ್ನವರು ಯಾರಿದೀರ ತರ್ಟಿ ಟು ತರ್ಟಿ ನೈನ್ ನಾನು ಹೇಳಿದ ಪ್ರೆಡಿಕ್ಷನ್ ಇಲ್ವಾ ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ಹೌದಾ ಅಲ್ವಾ ಅಲ್ವಾ ಏನೆಲ್ಲ ಸಮಸ್ಯೆ ಆಗಿದೆ ನಿಮಗೆ ಏನೆಲ್ಲ ತೊಂದರೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿದೆಯಾ ಇಲ್ವಾ ಅದನ್ನು ಹೇಳಿ ನನಗೆ ತರ್ಟಿ ಟು ತರ್ಟಿ ನೈನಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತದೆ ನಿಮಗೆ ರೈತನೇ ಓಕೆನಾ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಮದುವೆ ಅಂತೂ ಆಗುತ್ತೆ ನಿಮಗೆ ಸ್ಟ್ರಗಲ್ ಮಾಡಿ ಮದುವೆ ಆಗುತ್ತೆ ರೈತನೇ ಫೈಟಿಂಗ್ ಆಗಿಯೇ ಮದುವೆ ಆಗುತ್ತೆ ಏನೋ ಒಂದು ತೊಂದರೆಗಾಗಿಯೇ ಮದುವೆ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗಿಯೇ ಮದುವೆ ಆಗುತ್ತೆ ಅದರಲ್ಲೂ ಕೂಡ ನಿಮಗೆ ಒಂದು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಒಂದು ಗಾಡಿ ಖರೀದಿ ಮಾಡ್ತೀರಾ ಮನೆಯನ್ನು ರಿಪೇರಿ ಮಾಡ್ತೀರಾ ಆ ಮೂಮೆಂಟಲ್ಲಿ ನಿಮಗೆ ಹೋಗಿ ಮದುವೆ ಆಗುತ್ತೆ ರೈತನೇ ಅಲ್ಲಿ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ತೀರಾ ತೀರ ಒಟ್ಟಾರೆ ನೋಡಿಕೋದೆ ಸ್ಟ್ರಗಲ್ ಅಂತೂ ಇರುತ್ತೆ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿ ಗುರುವಿನ ದೃಷ್ಟಿಯನ್ನು ನೋಡಿಕೊಳ್ಳಿ ಆನಂತರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ಏನು ಇಸ್ ಅ ಮೋಸ್ಟ್ ಫೇವರಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡೋದು ಓಕೆನಾ ಅದೇ ನಮ್ಮ ಧನು ಲಗ್ನದವರಿಗೆ ಫೋರ್ಟಿ ಟು ಫೋರ್ಟಿ ನೈನ್ನ ಸೀರೀಸ್ ಬಂದಾಗ ಓಕೆ ಫೋರ್ಟಿ ಟು ಫೋರ್ಟಿ ನೈನ್ ನಲ್ವತ್ತರಿಂದ ನಲವತ್ತೊಂಬತ್ತು ಸೀರೀಸ್ ಬಂದಾಗ ಇಲ್ಲಿ ವಿಶೇಷ ರೀತಿಯಲ್ಲಿ ತಾಯಿ ತಾಯಿ ಆರೋಗ್ಯ ಮನೆಯ ವಿಚಾರಗಳು ಜಾಗದ ವಿಚಾರಗಳು ವಾಹನದ ವಿಚಾರಗಳು ಆನಂತರ ನಿಮ್ಮ ಜಾಗದ ವಿಚಾರಗಳು ಅದು ಕೂಡ ಅನ್ಸೆಸ್ಟಸ್ ಪ್ರಾಪರ್ಟಿ ಗುರು ಹಿರಿಯರಿಂದ ಬರತಕ್ಕಂತಹ ಆಸ್ತಿ ಪಾಸ್ತಿ ಏನಾದರೂ ಉಂಟು ಅಂತಾದಾಗ ಡೆಫಿನೆಟಾಗಿ ಅದು ಫೈಟಿಂಗ್ಗೆ ಒಳಗಾಗುತ್ತೆ ಓಕೆನಾ ಫೈಟಿಂಗ್ ಮಾಡಬೇಕಾಗುತ್ತೆ ಯಾವುದೋ ಕೋರ್ಟ್ ಕಚೇರಿಗೆ ಹೋಗ್ಬೋದು ಡಿಲೇ ಆಗ್ಬೋದು ಅಥವಾ ಅಲ್ಲಿ ಯಾರಾದರೂ ಹಿರಿಯ ವ್ಯಕ್ತಿಗಳಿರ್ತಾರೆ ಬಹಳ ಕಿರಿಕ್ ಮಾಡ್ತಾರೆ ಅವರು ಅದ್ರ ಮುಖಾದ ಕಿರಿಕ್ ಆಗ್ಬೋದು ಅಥವಾ ಹಿರಿಯ ಹೆಂಗಸರು ಇರ್ತಾರೆ ಮದುವೆ ಆದವರು ಹೆಂಗಸರು ಹಿರಿಯ ಹೆಂಗಸರು ಅವರಿಗೆ ವಯಸ್ಸಾಗಿರ್ತದೆ ಅವ್ರು ಕಿರಿಕ್ ಮಾಡ್ತಾರಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ನಿಮಗೆ ಆ ಒಂದು ಗುರು ಹಿರಿಯರ ಪ್ರಾಪರ್ಟಿ ನಿಮ್ಮ ಕೈಗೆ ಬರಬೇಕಾದ ಈ ಸಮಯದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್ ಇಶ್ಯೂಸ್ ಜಾಸ್ತಿನೇ ಬರುತ್ತೆ ಒಂದು ವೇಳೆ ಹಿರಿಯರ ಪ್ರಾಪರ್ಟಿ ಇಲ್ಲ ಅಂದಾಗ ನೀವೇನು ಪ್ರಾಪರ್ಟಿ ಮಾಡ್ತೀರಾ ಅದು ಯಾವ ಪ್ರಾಪರ್ಟಿ ಖರೀದಿ ಮಾಡ್ತೀರಾ ಅಲ್ಲಿಂದ ಸಮಸ್ಯೆಗಳನ್ನು ಸಮಸ್ಯೆಗಳು ನಿಮ್ಮನ್ನು ಫಾಲೋ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇಲ್ಲಿ ಯಾವ ಪ್ಲಾನೆಟ್ಸ್ ಬಹಳ ಮೇಜರಾಗಿ ಕೆಲಸ ಮಾಡ್ತದೆ ಇಲ್ಲಿ ಗುರು ಕೆಲಸ ಮಾಡ್ತಾನೆ ಚಂದ್ರ ಕೆಲಸ ಮಾಡ್ತಾನೆ ಶನಿ ಕೆಲಸ ಮಾಡ್ತಾನೆ ಶ್ ಮತ್ತು ಕುಜ ಕುಜ ಶನಿ ಗುರು ಚಂದ್ರ ಕುಜ ಮತ್ತು ಕುಜ ಮತ್ತು ಗುರು ಏನಿರ್ತಾರೆ ಅದು ದೈವಿ ತತ್ವದ ಪ್ಲಾನೆಟ್ಸು ಜೊತೆಗೆ ಚಂದ್ರ ಕೂಡ ದೈವಿ ತತ್ವದ ಪ್ಲಾನೆಟ್ ಶನಿ ಒಬ್ಬನೇ ಇಲ್ಲಿ ಯಾರಾಗಿರ್ತಾರೆ ಶನಿ ಒಬ್ಬನೇ ಇಲ್ಲಿ ದೈತ್ಯ ಪ್ಲಾನೆಟ್ಸ್ ಓಕೆ ಅಂದರೆ ದೈತ್ಯರ ಗ್ರೂಪಿಗೆ ಸೇರಿದಂಥ ಪ್ಲಾನೆಟ್ಸ್ ಓಕೆನಾ ಅಲ್ಲಿ ಫೇವರಬಲ್ ದ ಪ್ಲಾನೆಸ್ ಯಾವುದೆಲ್ಲ ಕುಜಾಗುರು ಚಂದ್ರ ಫೇವರೇಬಲ್ ಮಾಡಿ ಶನಿ ಒಬ್ಬನೇ ಹೋರಾಟ ಮಾಡಬೇಕು ಅದರ ಅರ್ಥ ಏನಂದರೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ನಿಮಗೆ ಯಾರು ಕೂಡ ಸಹಾಯ ಮಾಡಲಿಕ್ಕೆ ಬರುವವರು ಅಂತ ಇರುವುದಿಲ್ಲ ರೈಟ್ ತಾನೇ ಅಲ್ಲೇನೋ ಸಮಸ್ಯೆ ಕ್ರಿಯೇಟ್ ಆಗಿದೆ ನೀವು ಒಬ್ಬರೇ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಸರಿಯಾದ ರೀತಿಯಲ್ಲಿ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿಕೊಂಡು ಹೋರಾಟ ಮಾಡಿದಾಗ ಭೂಮಿ ವಿಚಾರದಿಂದ ಸಮಸ್ಯೆಗಳನ್ನ ಡೆಫಿನೆಟ್ ಆಗಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದೆ ಒಂದು ವೇಳೆ ನಿಮ್ಮ ಅದೃಷ್ಟಕ್ಕೆ ಕುಜನ ಮೇಲೆ ಶನಿಯ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತು ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆ ಮೇಲೇನೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತು ಅಂದಾಗ ನೀವು ಗೆಲ್ಲುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕೋಂಥದ್ದು ತುಂಬ ಜಾಸ್ತಿ ಇರುತ್ತೆ ಓಕೆ ಈ ಸಂದರ್ಭದಲ್ಲಿ ಒಂದು ಮನೆ ಮಾಡಿ ದೂರ ಹೋಗುವಂಥದ್ದು ಮನೆಯಿಂದ ದೂರ ಹೋಗುವಂಥದ್ದು ದೂರ ಹೋಗಿ ಮನೆ ಮಾಡಿಕೊಳ್ಳುವಂಥ ಯೋಗ ನಿಮ್ಮ ಪಾಲಿಗಂತೂ ಇರ್ತದೆ ಅದನ್ನು ಮ್ಯಾನಿಫೆಸ್ಟೇಷನ್ಗೇನು ಖಂಡಿತ ತರಬಹುದು ತಾಯಿಯ ಆರೋಗ್ಯ ಈ ಸಂದರ್ಭದಲ್ಲಿ ಬಹಳಷ್ಟು ಕೆಡಲಿಕ್ಕೆ ಶುರುವಾಗುತ್ತೆ ತಾಯಿ ತಾಯಿಯ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ರೈಟ್ ತಾನೇ ಓಕೆನಾ ಇದು ಫೋರ್ಟಿ ಟು ಫೋರ್ಟಿ ನೈನಲ್ಲಿ ಜರಗುವಂಥ ಕೆಲವು ಘಟನೆಗಳಂತ ಹೇಳ್ತೀನಿ ಇದನ್ನು ನೋಡ್ಕೊಳ್ಳಿ ಇದೇ ಸಂದರ್ಭದಲ್ಲಿ ಮನೆ ಮಾಡೋದು ತಗೊಳ್ಳೋದು ವಾಹನ ಖರೀದಿ ಮಾಡೋದು ಇದೆಲ್ಲ ಬಹಳ ಚೆನ್ನಾಗಿ ಇರ್ತದೆ ಪರವಾಗಿಲ್ಲ ಬಟ್ ಅಲ್ಲಿ ಯಾವುದಾದ್ರೂ ಒಂದು ಪ್ಲಾನೆಟ್ಸ್ ಅಲ್ವಾ ನಾನು ಹೇಳಿದೆ ನಿಮಗೆ ಚಂದ್ರ ಗುರು ಕುಜಾ ಮತ್ತೆ ಶನಿ ಈ ನಾಲ್ಕು ನಾಲ್ಕು ಪ್ಲಾನೆಟ್ಸ್ ಕೆಲಸ ಮಾಡುವಾಗ ಆ ನಾಲ್ಕು ಅಲ್ಲಿ ಒಂದು ಎರಡು ಮೂರು ಪ್ಲಾನೆಟ್ಸ್ ಕೆಟ್ಟೋದಾಗ ಆ ಒಂದು ತರ್ಟಿ ಟು ಫೋರ್ಟಿ ಟು ಫೋರ್ಟಿ ನೈನ್ ಸೀರೀಸ್ ಏನು ಉಂಟು ಅದು ಬಹಳ ಮೇಜರ್ ಆಗಿ ನಿಮಗೆ ಎಫೆಕ್ಟನ್ನು ಕೊಡಬಹುದು ಇನ್ನೊಂದು ಪ್ಲಾನೆಟ್ಸು ರಾಹು ರಾಹು ಕೂಡ ಕೆಲಸ ಮಾಡ್ತಾನೆ ಇಲ್ಲ ರಾಹು ರಾಹುವನ್ನು ನೋಡ್ಕೊಳ್ಬೇಕು ರಾಹು ಮತ್ತು ಶನಿ ಚಂದ್ರಗುರು ಕುಜ ರೈಟ್ ತಾನೆ ಸೊ ಇಷ್ಟು ಪ್ಲಾನೆಟ್ಸ್ ಇರ್ತದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದಾಗ ಒಟ್ಟಾರೆ ನೋಡಿ ಇಷ್ಟು ಪ್ಲಾನೆಟ್ಸ್ ನಿಮ್ಮನ್ನು ಆ ಮೂಮೆಂಟಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತವೆ ಹಾಗಾದರೆ ಅದು ಅಲ್ಲಿ ಎಲ್ಲೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದೆ ಅಲ್ಲಿಂದೆಲ್ಲ ರಿಸಲ್ಟ್ ಬರಲಿಕ್ಕೆ ಆಗುತ್ತೆ ನಿಮಗೆ ಅಲ್ವಾ ಕೋರ್ಟ್ ಕಚೇರಿ ಕೂಡ ಬರಲಿಕ್ಕೆ ಶುರು ಆಗ್ಬೋದು ನಿಮಗೆ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಬರ್ಬೋದು ನಿಮಗೆ ತಾಯಿ ವಿಚಾರ ಪ್ರಾಬ್ಲಮ್ ಬರ್ಬೋದು ನಿಮಗೆ ರೈಟ್ ತಾನೇ ಬಟ್ ಮನೆ ಮಾಡುವಂಥ ಯೋಗ ಅಂತೂ ಇದೆ ಅಪ್ಪ ಅದಂತೂ ಆಗುತ್ತೆ ಮನೆ ಅಂತೂ ಈಗ ಧನು ಲಗ್ನದವ್ರಿಗೆ ಮನೇ ಆಗಿಲ್ಲ ಮನೆ ವಿಚಾರ ಪ್ರಾಬ್ಲಮ್ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅಪ್ಸಕಲ್ಸ್ ಇದೆ ಯಾಕಂದರೆ ನಾನು ಮೊದಲೇ ಹೇಳಿದ್ದೇನೆ ಕುಜ ತೊಂದರೆ ಕೊಡ್ತಾನಂತ ಅಂದರೆ ಮನೆ ವಿಚಾರ ಜಾಗದ ವಿಚಾರ ಸಮಸ್ಯೆ ಅಂತೂ ಇದ್ದು ಹಾಗಾದರೆ ಎಲ್ಲೋ ಒಂದು ಕಡೆ ನೀವು ಮನೆಗೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಮ್ಯಾನಿಫೆಸ್ಟೇಷನ್ ಅಂತೂ ಬಂದೇ ಬರುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಇನ್ನು ಐವತ್ತರಿಂದ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಇರ್ತದೆ ಕುಜನನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ಭಾಗ್ಯ ಅಭಿವೃದ್ಧಿ ಆಗುತ್ತೆ ಫಿಫ್ಟಿ ಟು ಫಿಫ್ಟಿ ನೈನ್ ಏಜಲ್ಲಿ ಭಾಗ್ಯ ನಿಮ್ಮ ಭಾಗ್ಯ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಆ ತಂದೆಯಿಂದ ಏನು ಲಾಭ ಬರಬೇಕು ಅದೆಲ್ಲ ಬಂದಿರುತ್ತದೆ ವಿದೇಶ ಯಾತ್ರೆ ಆಗ ಕೂಡ ನೀವು ಫಿಫ್ಟಿ ಟು ಫಿಫ್ಟಿ ನೈನಲ್ಲಿ ಅಲ್ಲಿ ಕೂಡ ವಿದೇಶ ಯಾತ್ರೆ ನೀವು ಮಾಡಬಹುದು ಗ್ರೋತ್ ನಿಮ್ಮ ಪಾಲಿಗೆ ಪಲ್ಲಿಗೆ ಶುರುವಾಗುತ್ತೆ ಮಕ್ಕಳು ಮಕ್ಕಳ ವಿಚಾರದಲ್ಲಿ ಮಕ್ಕಳ ಹೈಯರ್ ಎಜುಕೇಷನ್ ಬಗ್ಗೆ ಅಥವಾ ಮಕ್ಕಳ ಮದುವೆ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳುವಂತ ಆಗುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಖಂಡಿತ ಇರುತ್ತೆ ಸೊ ಅದಂತೂ ಮೆನಿಫೆಸ್ಟೇಷನ್ ಐವತ್ತರಿಂದ ಐವತ್ತೊಂಬತ್ತು ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ತುಂಬಾ ಫೇವರೇಬಲ್ ಪೀರಿಯಡ್ ಅಂತ ಖಂಡಿತ ಹೇಳ್ಬೋದು ನಮ್ಮ ಧನುರ್ ಲಗ್ನದವರಿಗೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ರೈಟ್ ಆತನ ಸೊ ಇಷ್ಟು ಸಾಕು ಅಂತ ಇಟ್ಕೊಳ್ತೀನಪ್ಪ ಆ ನಂತರ ನಿಮ್ಮ ಕಾರ್ಯಕ್ಷೇತ್ರ ಯಾವಾಗಲೂ ಸ್ಟ್ರಗಲ್ ಅಲ್ಲಿ ಇದ್ದೇ ಇರ್ತದೆ ಆಯ್ತಾ ಕಾರ್ಯಕ್ಷೇತ್ರ ಪ್ರಾಬ್ಲಮಲ್ಲಿ ಇದ್ದೇ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ಡಿಸ್ಪ್ಯೂಟ್ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ಜಗಳ ಆಗುತ್ತೆ ಬಾಸ್ ಜೊತೆ ಜಗಳ ಆಗುತ್ತೆ ಇದೆಲ್ಲ ಖಂಡಿತ ಇದ್ದೇ ಇರ್ತದೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡ್ಕೊಂಡು ಪ್ರಯತ್ನ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಇನ್ನೊಂದು ಮಾತು ಕಿವಿ ಮಾತು ಅಂದರೆ ತರ್ಟಿ ಟು ತರ್ಟಿ ನೈನ್ ನಾನು ಮ್ಯಾರೇಜ್ ಯೋಗ ಅಂತ ಹೇಳಿದೆ ನಿಮಗೆ ಆಗಿ ಮ್ಯಾರೇಜ್ ಹೋಗಂತಿದೆ ಬಟ್ ಅಲ್ಲಿ ಲವ್ ಮ್ಯಾರೇಜ್ ಆಗುವಂಥ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ ಆನಂತರ ಮ್ಯಾರೇಜ್ನ ವಿಚಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಬಿ ಕೇರ್ಫುಲ್ ಮ್ಯಾರೇಜ್ ಆಗುವ ವಿಷಯದಲ್ಲಿ ನೋಡ್ಕೊಳ್ಳಿ ಹುಡುಗ ಹೇಗೆ ಹುಡುಗಿ ಹೇಗೆ ಅವರ ಮನೆಯವ್ರು ಹೇಗೆ ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸಿ ಮ್ಯಾರೇಜ್ ಆಗಬೇಕು ಅನಿವಾರ್ಯ ತಂಡು ಇಲ್ಲಾಂದರೆ ಅಲ್ಲಿ ಮೋಸ ಕೂಡ ನಿಮ್ಮ ಪಾಲಿಗೆ ಕಟ್ಟಿಟ್ಟಂಥ ಬುತ್ತಿಯಾಗಿರ್ತದೆ ಇದನ್ನು ಅನಿವಾರ್ಯತೆ ಉಂಟು ಹೆಚ್ಚಾಗಿ ಧನುರ್ ಲಗ್ನದವ್ರು ಮ್ಯಾರೇಜ್ ವಿಷಯದಲ್ಲಿ ಮೋಸ ಹೋಗ್ತಾರೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದರೆ ರೈತನೇ ಕೆಲವರೆಲ್ಲ ಗುಪ್ತ ರೀತಿಯಲ್ಲಿ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರ್ತಾರೆ ಕೆಲವರು ಏನು ಮಾಡಿರ್ತಾರೆ ಅಂದರೆ ಧನುರ್ ಲಗ್ನ ಗುಪ್ತ ರೀತಿ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರ್ತಾರೆ ತಂದೆ ತಾಯಿಯ ಒತ್ತಾಯಕ್ಕೆ ಯಾರ್ದೋ ಹುಡುಗ ಅಥವಾ ಹುಡುಗಿ ಜೊತೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಅವ್ರು ಅಗ್ರಿ ಆಗ್ತಾರೆ ಮತ್ತು ಮದುವೆ ದಿವಸನೇ ಅಲ್ಲಿಂದ ಓಡಿ ಹೋಗಿರ್ತಾರೆ ಅದೆಲ್ಲ ಧನುರ್ ಲಗ್ನದವರು ಹೆಚ್ಚಾಗಿ ರೈಟ್ ಯಾಕೆ ಯಾಕೆ ಗುಪ್ತ ರೀತಿಯಲ್ಲಿ ಸಂಬಂಧಗಳನ್ನು ಇರಿಸಿಕೊಳ್ಳಲು ಇವರೇ ಆಗಿರ್ತಾರೆ ಇವರು ಬಹಳ ಗುಪ್ತ ರೀತಿಯಲ್ಲಿ ಸಂ ಇವರ ಎದುರಿಗೆ ನೋಡುವಂತಹ ಅಪಿಯರೆನ್ಸೇ ಬೇರೆ ಒಳಗಿರುವಂತಹ ವಿಷಯನೇ ಬೇರೆ ಸೊ ಇದೆರಡು ಕೂಡ ಅಲ್ಲಿ ಇರುವುದರಿಂದ ರಿಲೇಷನ್ಶಿಪ್ನ ವಿಚಾರದಲ್ಲಿ ಬಹಳ ಗುಪ್ತತೆಯನ್ನು ಅವರು ಕಾಪಾಡಿಕೊಂಡು ಬರುವುದರಿಂದ ಇದು ಕೆಲವೊಮ್ಮೆ ಸ್ಫೋಟಗೊಂಡಾಗ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅದರ ಬಗ್ಗೆ ಗಮನ ನಾನು ಹೇಳಿದೆ ಧನುರ್ ಲಗ್ನದವರು ಮ್ಯಾರೇಜ್ನ ವಿಚಾರದಲ್ಲಿ ತುಂಬ ಗಡ್ಬಡಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಎಲ್ಲ ಪ್ರೀತಿ ಪ್ರೇಮ ಅದು ಇದು ಗುಪ್ತ ರೀತಿಯಲ್ಲಿ ರಿಲೇಷನ್ಶಿಪ್ ಉಂಟು ಅದನ್ನೇ ಎದುರು ತಂದು ಮ್ಯಾರೇಜ್ ಆಗಿ ಅಥವಾ ಮ್ಯಾರೇಜ್ ಆದ ನಂತರ ನೀವು ಯಾವುದೇ ಕಾರಣಕ್ಕೂ ಕೂಡ ಮೊದಲಿದ್ದಂಥ ರಿಲೇಷನ್ಶಿಪ್ಪನ್ನು ಮುಂದುವರ್ಸ್ಕೊಂಡು ಹೋಗೋದು ಇಲ್ಲಿ ಬೇರೆಯವರಿಗೆ ದೋಖ ಕೊಡೋದು ಇದೆಲ್ಲ ಬೇಕಾಗಿಲ್ಲ ಅದು ಇದೆಲ್ಲ ಮಾಡಿದಾಗ ಲೈಫಲ್ಲಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅಂತ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾದಂಥ ಅನಿವಾರ್ಯತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ಹೇಳಿದ ಪ್ರಿಡಿಕ್ಷನ್ ಉಂಟಾ ಇಲ್ವಾ ಅಂತ ಸೊ ಗೊತ್ತಾಗುತ್ತೆ ನಿಮಗೆ ನಮಗೆ ಮೆಸೇಜ್ ಮಾಡಿ ಬಾ ಧನು ಯಾರಾದರೂ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಸೆವೆನ್ ತ್ರೀ ಫೈವ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಅಲ್ಲ ಟಿವಿ ಸ್ಕ್ರೀನ್ ಮೇಲೆ ಕೆಳಗಡೆ ಹೋಗ್ತಾ ಉಂಟು ಸೊ ನಂಬರ್ಗೆ ನನಗೆ ಮೆಸೇಜ್ ಮಾಡಿ ತೋರಿಸಿ ಹೌದಾ ಅಲ್ವಾ ಅಂತ ನೀವು ಅಂದರೆ ಅಲ್ಲ ಅಂತ ಹೇಳಿದಾಗ ನಾನು ಹೇಳ್ತೇನೆ ನಿಮ್ಮದು ಧನುರ್ ಲಗ್ನ ಅಲ್ಲ ನೀವೊಂದರೆ ಹೌದು ಅಂತ ಹೇಳಿದಾಗ ಧನುರ್ ಲಗ್ನೇ ರೈತನ ಯಾಕಂದರೆ ಅದು ಇರಬೇಕಂದ್ರೆ ಇರಬೇಕಾ ಫಸ್ಟ್ ಬೇರೆ ಏನಿಲ್ಲ ರೈತನೇ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನಲ್ಲಿ ನಿಮ್ಮ ಏಜ್ ಸಿರೀಸ್ ಅಂತ ಹೇಳಿದೆ ಮತ್ತೆ ಅಲ್ಲಿ ಏನು ಕೆಲಸ ಮಾಡುತ್ತೆ ನಿಮ್ಮ ದಶಾ ಭುಕ್ತಿ ಅಂತರಗಳು ಕೂಡ ಬಹಳ ಮೇಜರಾಗಿ ರಿಸಲ್ಟನ್ನು ಕೊಡ್ತಾ ಇರ್ತವೆ ಸೊ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಧನುರ್ ಲಗ್ನಕ್ಕೆ ಎಲ್ಲೋ ಒಂದು ಕಡೆ ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಗಬೇಕಾದ್ರೆ ಚಂದ್ರದಶೆ ಬಂತು ಅಂತ ಇಟ್ಕೊಳ್ಳೋಣ ಚಂದ್ರದಶ ರೈಟ್ ತಾನೇ ಈ ಸಂದರ್ಭದಲ್ಲಿ ನೋಡಿ ಒಂದು ವೇಳೆ ನಲ್ವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಹಾಕ್ಕೊಂಡು ಚಂದ್ರದಶೆ ಈಗ ಬಂದುಬಿಡ್ತು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಹೇಳಿದೆ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ನಿಮಗೆ ಗುರು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ವಿಚಾರ ಬಹಳಷ್ಟು ಸ್ಟ್ರಗಲ್ಗೊಳಗಾಗುತ್ತೆ ನಿಮ್ಮ ತಾಯಿ ನೆಮ್ಮದಿಯನ್ನು ಕಳ್ಕೊಂಡ್ಬಿಡ್ತಾರೆ ತಾಯಿಗೆ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ನೀವು ಖುದ್ದು ನಿಮ್ಮ ನೆಮ್ಮದಿಯನ್ನು ಕಳ್ಕೊಂಡ್ಬಿಡ್ತೀರಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ಲೊಂದು ಗೊತ್ತಾಗಲಿ ಸ್ಟಾರ್ಟ್ ಇದೆ ರೈಟ್ ತಾನೆ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರ ಮೇಲಿಂದ ನಾನು ಸುಜಯ್ ಅಂತ ಮಂಗಳೂರಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಮಗನೇ ಬಗ್ಗೆ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಉದಯ ಹೆಸರು ಹ್ಮ್ ದಿನಾಂಕ ಹದಿನೇಳು ಆರು ಸಾವಿರದ ಮೇಲೆ ರಾತ್ರಿ ಹನ್ನೆರಡು ಇಪ್ಪತ್ಮೂರು ನಕ್ಷತ್ರ ಹೇಳಿಮ್ಮ ನಕ್ಷತ್ರ ಚಿತಾ ನಕ್ಷತ್ರ ತುಲ ರಾಶಿ ಹ್ಮ್ ಹ್ಮ್ ಮ್ಮ ಚಿತ್ತಕ್ಷತ್ರ ತುಲಾರಾಶಿಯಾ ಜಸ್ಟ್ ಇದು ಹದಿನೇಳು ರಾತ್ರಿ ಹದಿನೆಂಟು ಬೆಳಿಗ್ಗೆನಾ ರಾತ್ರಿ ನಕ್ಷತ್ರ ಮೂರನೇ ತುಲಾರಾಶಿ ಕುಂಭಲಗ್ನ ಜಾತಕ ರೈಟ್ ಅಮ್ಮ ಕೆಲಸ ಈಗ ಅದು ಓಕೆ ಏನಾಗ್ಬೇಕಮ್ಮ ಹೇಳಿ ಅದೇ ಕೆಲಸದ ಬಗ್ಗೆ ಏನ್ ತಿಳ್ಕೊಳ್ಬೇಕು ಕೆಲಸದ ಬಗ್ಗೆ ಅದು ಹೇಳಿ ಇದ್ದಾರಂತೂ ಹೇಳಿದ್ರೆ ನೀವು ಏನ್ ಬೇಕು ಹೇಳಿ ನಾನು ಇಷ್ಟಂತೂ ಹೇಳ್ತೀನಮ್ಮ ಇವ್ರೊಂದು ಕೆಲ್ಸ ಏನೇ ಕೆಲಸಕ್ಕೆ ಇದ್ರು ಕೂಡ ಅದು ಪ್ರಾಥಮಿಕ ಹಂತದಲ್ಲಿ ಇರುತ್ತೆ ಅಲ್ಲಿಂದ ಮೇಲೆ ಬರ್ಲಿಕ್ಕಂತೂ ಇಲ್ಲ ಅವ್ರಿಗೆ ರೈಟಾ ಇದುವರೆಗಂತೂ ಬಂದಿಲ್ಲ ನನ್ನ ಲೆಕ್ಕದಲ್ಲಿ ರೈಟಾ ಐದು ವರ್ಷ ಆಯ್ತು ಅದರಲ್ಲಿದ್ದೆ ಅದು ಅಲ್ಲ ಮೇಲೆ ಬರ್ಲಿಕ್ಕೇನಿಲ್ಲ ಬಲೆ ಅದರಲ್ಲಿ ಇರಲಿ ಬಟ್ ಅದರಲ್ಲಿ ಕೂಡ ಸ್ಟೆಪ್ ಬೈ ಸ್ಟೆಪ್ ಏನ್ ಮೇಲೆ ಬರ್ಲಿಕ್ಕೆ ಅದು ಬರುದೇ ಇಲ್ಲ ಅಂತ ಉಂಟು ಅವ್ರು ಎಲ್ಲಿರ್ತಾರೋ ಅಲ್ಲಿ ಇರ್ತಾರೆ ಇರ್ತಾರೆ ತಾನೇ ಆ ಈ ಜಾತಕಕ್ಕೆ ಬಹಳ ಬಹಳ ಮುಖ್ಯವಾಗಿರುವಂಥ ವಿಷಯ ಅಂದರೆ ಹೆಸರ ಹೆಸರನ್ನ ಬದಲಾವಣೆಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೊಂಡೇ ಈ ಜಾತಕ ಬಹಳಷ್ಟು ಪ್ರೊಸೀಡ್ ಆಗುತ್ತೆ ಅನ್ಯಥ ಪ್ರೊಸೀಡ್ ಆಗ್ಲಿಕ್ಕೆ ಬಿಡೋದಿಲ್ಲ ತಾಯಿ ತುಂಬ ತೊಂದರೆ ಕೊಡುತ್ತೆ ಓಕೆನಾ ಹೆಸರೇ ನೋಡಿ ಉದಯ ಅಂತ ಹೆಸರು ಉಂಟಮ್ಮ ಅದು ತುಂಬ ಸುಲಭ ಅಲ್ಲ ಮುಂದುವರ್ಸ್ಕೊಂಡು ಹೋಗಿ ಏನ್ ನೀವೇನೇ ಮಾಡಿದ್ರು ಕೂಡ ಅದು ನಿಮಗೆ ರಿಸಲ್ಟ್ ಕೊಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಇಂಡಿಕೇಶನ್ ಉಂಟಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಯಾವುದಾದ್ರೂ ಈ ಜಾತಕ ಇಟ್ಕೊಂಡು ನನ್ನ ಬಳಿ ಮನೆಮ್ಮ ಹೆಸರನ್ನ ಸಜೆಸ್ಟ್ ಮಾಡ್ತೇನೆ ಅದರ ಮುಖಾಂತರ ಅದನ್ನು ಇಟ್ಟುಕೊಂಡು ಹೋಗಲಿಕ್ಕೆ ಪ್ರಯತ್ನ ಆಗ ಕಾರ್ಯಕ್ಷೇತ್ರದಲ್ಲಿ ಅಫ್ಟೆಕ್ಸ್ ದೂರ ಆಗಲಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಈ ಜಾತಕ ಬಹಳ ಪ್ರಾಬ್ಲಮೆಟಿಕ್ ಜಾತಕಲ್ಲಮ್ಮ ತುಂಬ ಸುಲಭ ಖಂಡಿತ ಅಲ್ಲ ಅದರಲ್ಲೂ ಕೂಡ ಈ ಮೂಮೆಂಟ್ ಅಲ್ಲಿ ಅಲ್ವಾ ಈ ಸಮಯದಲ್ಲಿ ಸ್ಯಾಲ್ರಿ ಸಿಗಬೇಕು ದೂರ ಪ್ರಯಾಣ ಮಾಡಬೇಕು ಅದೆಲ್ಲ ಉಂಟು ಈ ಜಾತಕದಲ್ಲಿ ಬಟ್ ಅದು ಮ್ಯಾನಿಫೆಸ್ಟೇಷನ್ಗೆ ಬರೋದಿಲ್ವೇ ಅಲ್ಲಿ ಎಲ್ಲೋ ಕಡೆ ಆ ಹೆಸರು ಡಿಸ್ಟರ್ಬೆನ್ಸ್ ಮಾಡ್ತಾ ಉಂಟೆ ಆ ಹೆಸರನ್ನ ಬಲೆ ನನ್ನ ಬಳಿಗೆ ಬನ್ನಿ ಅಥವಾ ಯಾವುದೇ ನ್ಯೂಮರಾಲಜಿಸ್ಟ್ ಬಳಿಗೆ ಹೋಗಿ ಆ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಬನ್ನಿಮ್ಮ ಆ ನಂತರ ಹೋಗಿ ಇಲ್ಲ ಜಾತಕ ಕೆಲಸ ಮಾಡ್ತಮ್ಮ ಅರ್ಥ ಮಾಡ್ಕೊಳ್ಳಿಮ್ಮ ಧನ್ಯವಾದಗಳು ನಿಮ್ಮ ರೈಟಾ ಒಳ್ಳೆದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳಮ್ಮ ನಿಮಗೆ ರೈಟ್ ಓಕೆ ಸೊ ಬಂದ್ಬೇಡ ಅಥವಾ ಕೆಲವು ಹೆಸರುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವು ಹೆಸರುಗಳು ತುಂಬ ಚೆನ್ನಾಗಿ ಕೆಲಸ ಅಂತ ಮಾಡೋದಿಲ್ಲ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಯಾವುದೇ ಕಾರಣ ಕೂಡ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಯಾಕಂದರೆ ನೀವು ಕೆಲವು ರೆಮಿಡಿಸನ್ನು ಮಾಡ್ತೀರ ಎಲ್ಲ ಮಾಡ್ತೀರ ಬಟ್ ಅದು ಮುಂದುವರಲಿಕ್ಕೆ ಬಿಡೋದಿಲ್ಲ ನಿಮ್ಮನ್ನು ನಾಲ್ವ ಅಂಥ ಹೆಸರುಗಳು ಕೆಲವೊಮ್ಮೆ ಸ್ಟ್ರಕ್ ಆಗಿರುತ್ತೆ ಅಲ್ಲಿ ಅಷ್ಟೇ ಬೇರೆ ಏನಿಲ್ಲ ರೈಟ್ ತಾನೇ ಅಂಥ ಪರಿಸ್ಥಿತಿ ಓಕೆ ಇನ್ಮೇ ಇರಲಿ ಸೊ ನಮ್ಮ ಧನುರ್ಗ್ನದವ್ರಿಗೆ ಗೊತ್ತಾಯ್ತೀ ಅಲ್ವಾ ನಾನು ಹೇಳಿದೆ ನಿಮಗೆ ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಅಲ್ಲಿ ಚಂದ್ರ ದಶೆ ಬಂದುಬಿಡ್ತು ಚಂದ್ರ ಭಕ್ತಿ ಬಂದು ಆಗಿ ನಿಮಗೆ ಮನೆ ವಿಚಾರ ಜಾಗದ ವಿಚಾರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅದರ ಜೊತೆಗೆ ಮನೆ ಮಾಡುವಂಥ ಯೋಗಾನು ಕ್ರಿಯೇಟ್ ಆಗುತ್ತೆ ಸೊ ಮನೆ ಕೂಡ ನೀವು ಮಾಡ್ತೀರಾ ಅಲ್ವಾ ಅದು ಕೂಡ ಸ್ಟ್ರಗಲ್ ಮಾಡಿಕೊಂಡು ಅಲ್ವಾ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಭಾಳಷ್ಟು ಸ್ಟ್ರಗಲನ್ನು ಮಾಡ್ತೀರಾ ಅಲ್ವಾ ಸೊ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಅಂತ ನಿಮ್ಮ ಗೊತ್ತಾಗಲಿ ಸ್ಟಾರ್ಟ್ ಆಯಿತು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಧನು ಲಗ್ನದವರು ಯಾರೇ ಮದುವೆ ಆಗಿದ್ದರೂ ಕೂಡ ಅವರ ಈಗ ನೀವು ಹೆಣ್ಣಾಗಿದ್ದರೆ ಗಂಡನ ಮನೆ ಕಡೆಯಿಂದ ಗಂಡಾಗಿದ್ದರೆ ಹೆಣ್ಣಿನ ಮನೆ ಕಡೆಯಿಂದ ಏನಾದರೂ ಡಿಸ್ಪ್ಯೂಟ್ ಇರ್ತದೆ ಏನಾದರೂ ತೊಂದರೆ ಇರ್ತದೆ ಅಥವಾ ಅಲ್ಲಿ ಆರೋಗ್ಯದ ಸಮಸ್ಯೆ ಅಥವಾ ಯಾರಾದರೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವವರು ಆ ಮನೆಯಲ್ಲಿ ಒಂದು ಖಂಡಿತ ಇದ್ದೇ ಇರ್ತದೆ ಅದರಿಂದಾಗಿ ನೀವು ತುಂಬ ಮಾನಸಿಕ ನೆಮ್ಮದಿಯನ್ನು ಪಡ್ಕೊಳ್ಳಿದೆ ಅದಕ್ಕೋಸ್ಕರ ಮದುವೆ ಆದರೆ ಗಂಡ ಮತ್ತು ಹೆಂಡತಿ ಸಪರೇಟ್ ಆಗಿದ್ದಾಗ ಒಂದು ವಿಷಯ ಬೇರೆ ಆ ಮನೆಯಲ್ಲಿದ್ದಾಗ ಮತ್ತೊಂದು ವಿಷಯ ಬೇರೆ ಸೊ ಇಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ಓಕೆನಾ ಈಗ ಅತ್ತೆ ಮಾವೊಂದು ತೊಂದರೆ ಬರ್ತದೆ ನಾನಂತೂ ಹೇಳುವುದಿಲ್ಲ ಬಟ್ ಏನಾದರೂ ಒಂದು ಆ ಮನೆಯಲ್ಲಿ ಬರುವಂಥ ಸಾಧ್ಯ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಕೆಲವ್ರಿಗೆಲ್ಲೇನಿರ್ತದೆ ತಮ್ಮ ಮಕ್ಕಳು ಎಲ್ಲೊಂದು ಕಡೆ ಹಾಳಾಗ್ತಾ ಹೋಗ್ತಾರೆ ಕೆಟ್ಟ ಸ್ನೇಹಿತರ ಜೊತೆ ಇರ್ತಾರೆ ಮುಂದೇನಾಗುತ್ತೋ ಗೊತ್ತಿಲ್ಲ ಕೆಲವರಿಗೆಲ್ಲ ತುಂಬ ಹೆದರಿಕೆ ರೈಟ್ ತಾನೇ ಗಂಡು ಮಕ್ಕಳ ಬಗ್ಗೆ ಕೂಡ ಇರ್ತದೆ ಹೆಣ್ಣು ಮಕ್ಕಳ ಬಗ್ಗೆ ಕೂಡ ಇರ್ತದೆ ಅದಕ್ಕೆ ಬೇಕಾಗಿ ಒಂದೆರಡು ಸ್ವಿಚ್ ವಾರ್ಡನ್ನು ಹೇಳಿಕೊಡ್ತೇನೆ ಆ ಸ್ವಿಚ್ ವಾರ್ಡನ್ನು ಹೇಗೆ ಉಪಯೋಗ ಮಾಡಿಕೊಡ್ ಅದನ್ನು ಹೇಳಿಕೊಡ್ತೇನೆ ಇದರ ಮುಖಾಂತರ ನಿಮ್ಮ ಮಕ್ಕಳಿಗೆ ನೀವು ನೈತಿಕತೆಯ ಪಾಠ ಮಾಡ್ಬೋದು ಅವರು ನೈತಿಕತೆಯಲ್ಲಿರ್ತಾರೆ ಏನೇ ಅನೈತಿಕತೆಗೆ ಹೋಗಲ್ಲ ರೈಟ್ ತಾನೇ ನೈತಿಕತೆಯಲ್ಲಿ ಸಾಧ್ಯ ತೀರಾ ಜಾಸ್ತಿ ರೈಟ್ ತಾನೆ ಓಕೆನಾ ಸೊ ಆ ಸ್ವಿಚ್ ವರ್ಡ್ ಏನಿದೆ ಸೊ ಕಾರ್ಯಕ್ರಮದ ಕೊನೆಗೆ ಹೇಳಿಕೊಡ್ತಾನಪ್ಪ ತುಂಬ ಚೆನ್ನಾಗಿರ್ತದೆ ಆನಂತರ ನಿನ್ನೆ ನಿಮಗೆ ಹೇಳಿಕೊಟ್ಟಿದ್ದೇನೆ ಸ್ವಿಚ್ ವರ್ಡನ್ನು ಮಕ್ಕಳಿಗೆ ಶೀತ ಕಫ ಅಥವಾ ಆರೋಗ್ಯದ ಸಮಸ್ಯೆ ಭಾರಿ ಬಾರಿ ಕಾಡ್ತಾ ಉಂಟು ಯಾವ ಸ್ವಿಚ್ ವರ್ಡ್ ಸೊ ಅದರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮ ಜೊತೆಗೆ ಸೊ ಓಕೆ ಸೊ ಏನು ಮಾಡೋಣ ಧನುರ್ಲಗ್ನಕ್ಕೆ ರೈತಾನೆ ಧನುಲಗ್ನ ಲಗ್ನ ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಸಕ್ಕ ಮಟ್ಟಿಗೆ ಓಕೆ ಗೊತ್ತಾಯಿತು ನಿಮಗೆ ವಿಶೇಷವಾಗಿ ನೋಡ್ಕೊಳ್ಳಿ ಇನ್ನೊಂದು ವಿಚಾರ ಧನು ಲಗ್ನವನ್ನು ನೆನಪಿಟ್ಕೊಳ್ಬೇಕು ಎಲ್ಲೋ ಒಂದು ಕಡೆ ನಿಮಗೆ ಅನ್ಸೆಸ್ಟಸ್ ಪ್ರಾಪರ್ಟಿ ಬಂದಿದ್ರೆ ಅಲ್ವಾ ಅಂದರೆ ನಿಮ್ಮ ಗುರು ಹಿರಿಯರ ಆಸ್ತಿ ಪಾಸ್ತಿ ನಿಮ್ಮ ಪಾಲಿಗೆ ಬಂದಿದೆ ಅಂತ ಇಟ್ಟುಕೊಳ್ಳೋಣ ಓಕೆ ಇಟ್ಕೊಳ್ಳೋಣ ಸೊ ಅದರಲ್ಲಿ ಸ್ವಲ್ಪ ಭಾಗವನ್ನು ದೇವಸ್ಥಾನಕ್ಕೆ ದಾನ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಲ್ವಾ ದೇವಸ್ಥಾನಕ್ಕೆ ದಾನ ಮಾಡಿ ದೇವರ ಗುಡಿಯನ್ನು ಕಟ್ಟಿ ನೀವೇನು ಬೇಕಾದರೂ ಮಾಡಿ ಅಲ್ವಾ ಅದು ಧಾರ್ಮಿಕತೆಗೆ ಸಂಬಂಧಪಟ್ಟ ಅದು ಜಾಗದಲ್ಲಿ ಸ್ವಲ್ಪ ಪಾಠನ ದೇವರಿಗೆ ಅಥವಾ ಕೆಲವೊಮ್ಮೆ ಬೈ ಡಿಫಾಲ್ಟ್ ಅದು ಬಂದಿರ್ಬೋದು ಇಲ್ಲಾಂದರೆ ನೀವು ಕೊಡಬೇಕಾದಂಥ ಅನಿವಾರ್ಯತೆ ಬರ್ಬೋದು ಅದನ್ನು ಕೊಟ್ಟಾಗ ಏನಾಗುತ್ತೆ ನಿಮ್ಮ ಹಿರಿಯರು ಯಾರೆಲ್ಲ ಆಗಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಆನಂತರ ನಿಮಗೆ ಮಂಗಳಿನಿಂದ ಏನು ದೊಡ್ಡ ಮಟ್ಟಿಗೆ ಸಮಸ್ಯೆ ಬರೋ ಸಮಸ್ಯೆ ನಿವಾರಣೆ ಆಗುತ್ತೆ ಲೈಫಲ್ಲಿ ಒಂಥರ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾರು ಬೇಕಾದ್ರೆ ಇದನ್ನು ಮಾಡಿ ನೋಡ್ಬೋದು ಧನುರ್ ಲಗ್ನದವ್ರು ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯಾದ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅದು ಕೂಡ ನೀವು ಮಾಡಿದ ಪ್ರಾಪರ್ಟಿಗಿಂತಲೂ ಹೆಚ್ಚಾಗಿ ನಿಮ್ಮ ಹಿರಿಯರಿಂದ ಬಂದಂಥ ಪ್ರಾಪರ್ಟಿ ಆದರೆ ತುಂಬ ಒಳ್ಳೇದಿರ್ತದೆ ಅಥವಾ ನಿಮ್ಮ ತಂದೆ ಪ್ರಾಪರ್ಟಿಯನ್ನು ಮಾಡಿದ್ದಾರೆ ಆ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬಂದ ಅದರಲ್ಲಾದರೂ ಒಂದು ಸ್ವಲ್ಪ ಹಿಸ್ಸ ಸ್ವಲ್ಪ ಪಾರ್ಟನ್ನು ನೀವು ದೇವಸ್ಥಾನಕ್ಕೆ ದಾನ ಮಾಡಿದಾಗ ದೈವಿ ಕಾರ್ಯಗಳಿಗೆ ದಾನ ಮಾಡಿ ಅಥವಾ ಕೆಲವರಲ್ಲಿ ಏನು ಮಾಡಿರ್ತಾರೆ ಅಂದರೆ ಅವರ ಕುಟುಂಬದ ದೈವಕ್ಕೆ ಸಂಬಂಧ ಒಂದು ಜಾಗವನ್ನು ಬಿಟ್ಟಿರ್ತಾರೆ ಸೊ ಅದಾದರೂ ಪರವಾಗಿಲ್ಲ ಕುಟುಂಬಕ್ಕೆ ಸಂಬಂಧ ಜಾಗದಲ್ಲಿ ಕೂಡ ನೀವು ಅದರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ದೈವ ದೇವರ ವಿಷಯವನ್ನು ಕೂಡ ನೀವು ದೈವ ದೇವರಿಗೆ ಸಂಬಂಧಪಟ್ಟಂತೆ ಒಂದು ಗುಡಿಯನ್ನು ಕೂಡ ಆ ಜಾಗದಲ್ಲಿ ಕಟ್ಟಿ ನೀವು ಅಂತ ಆಗ ನಿಮಗೆ ಆ ಒಂದು ಗುರು ಹಿರಿಯರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಉಂಟು ಯಾರೆಲ್ಲ ಆಗಿ ಹೋಗಿದ್ದಾರೆ ಯಾರಿಗೆಲ್ಲ ತರ್ಪಣಾದಿ ಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅವರೆಲ್ಲರೂ ಸ್ಯಾಟಿಸ್ಫೈಡ್ ಆಗ್ತಾರೆ ರೈಟ್ ತಾನೆ ಆನಂತರ ನಿಮಗೆ ಕುಜನಿಂದ ಬರ್ತಕ್ಕಂಥ ದೊಡ್ಡ ಮಟ್ಟಿಗೆ ನಿವಾರ ಸಮಸ್ಯೆ ನಿವಾರಣೆ ಆಗುತ್ತೆ ಅದರ ಜೊತೆಗೆ ಭೂಮಿ ವಿಚಾರ ಮನೆ ವಿಚಾರ ರಕ್ತದ ವಿಚಾರ ಒಡ ಹುಟ್ಟಿದವರ ವಿಚಾರ ಇದೆಲ್ಲ ಏನು ತೊಂದರೆಗೊಳಗಾಗಿದೆ ಅದೆಲ್ಲವೂ ಕೂಡ ಸರಿಯಾಗಿ ಶುರುವಾಗುತ್ತೆ ರೈಟ್ ತಾನೆ ಸೊ ಒಂದು ಟ್ರೈ ಮಾಡಿ ನೋಡ್ಬೋದು ನೀವು ತುಂಬ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಇಷ್ಟಂತೂ ನೆನ್ಪಿಟ್ಗಳು ಮನಸ್ಸಲ್ಲಿ ಅಲ್ವಾ ಯಾವುದು ಕೂಡ ನಮ್ಮದಂತೂ ಅಲ್ಲ ಇದು ಯಾವತ್ತೂ ನೀವು ಇದ್ದಿರಲಿ ಬಾಡಿಗೆದಾರರಾಗಿಯೇ ಇರಬೇಕಾಗುತ್ತೆ ರೈಟ್ ತಾನೇ ನಾವಂತೂ ಅಲ್ಲ ನಮ್ಮದಂತೂ ಅಲ್ಲ ಇದು ಯಾವತ್ತೂ ನೆನ್ಪು ಆ ತಲೆಯಲ್ಲಿ ಇರಬೇಕು ನಮ್ಮ ಸುತ್ತಲ್ಲ ಅದು ಅವನ ಸೊತ್ತು ಅವನೇನು ಮಾಡ್ತಾನೋ ಮಾಡಿಸ್ತಾನೆ ರೈಟ್ ತಾನೆ ಹರ್ತಾಯಿದ್ದಾನೆ ನಿಮಗೆ ಅಲ್ವಾ ಅವನಿಗೆ ಎಷ್ಟು ಎಷ್ಟು ಹೊತ್ತು ಹೋಗಿ ನಿಮ್ಮ ಸೊತ್ತುಗಳನ್ನು ಹಾಳುಗೆಡವ್ಲಿಕ್ಕೆ ರೈತನೇ ಅಲ್ವಾ ಒಂದು ಸೆಕೆಂಡನ್ನು ಹತ್ತು ಪಾಲು ಮಾಡಿದಾಗ ಅದರಲ್ಲಿ ಒಂದು ಪಾಲು ಎಷ್ಟು ಬರುತ್ತೆ ಅಷ್ಟೇ ಸಮಯ ಸಾಕು ನಿಮ್ಮನ್ನು ಧರಾಶಯ ಮಾಡಲಿಕ್ಕೆ ನಿಮ್ಮ ಸೊತ್ತುಗಳನ್ನು ಬರ್ಬಾದ್ ಮಾಡಲಿಕ್ಕೆ ಅವನಿಗೆ ಹೆಚ್ಚು ಹೊತ್ತು ಬೇಕಾಗಿಲ್ಲ ರೈಟ್ ಅದಕ್ಕೆ ಅವನದ್ದೇ ಅಂತ ನೀವು ಹೋಗಬೇಕಾಗುತ್ತೆ ಎಲ್ಲವೂ ಕೂಡ ಅವನದ್ದೇ ಅವನಿಂದಲೇ ಎಲ್ಲ ಅವನೇ ಎಲ್ಲ ಅದನ್ನು ಬಿಟ್ಟು ಬಿಟ್ಟು ಬೇರೆ ಏನು ಕೂಡ ಇಲ್ಲ ನಾಳೆ ಬಾ ಅಂತ ಕರೆದಾಗ ಎಲ್ಲ ಬಿಟ್ಟು ಹೋಗಬೇಕಾಗುತ್ತೆ ಓಡಬೇಕಾಗುತ್ತೆ ಅವನದ್ದೇ ರೈಟ್ ತಾನೇ ಅಲ್ವಾ ಅಲ್ಲೋ ಎಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಮನೆ ಬಿಟ್ಟು ದೂರ ಹೋಗಿ ಇರಿ ನೀವು ಟ್ಯಾರಸಲ್ಲಿ ಇರಿ ನೀವು ವಾಕಿಂಗ್ ಮಾಡ್ತಾ ಇರಿ ನೀವು ಡ್ರೈವಿಂಗ್ ಮಾಡ್ತಾ ಇರಿ ಅಲ್ವಾ ಅಥವಾ ಹೋಟ್ಲಲ್ಲಿ ತಿಂಡಿ ತಿಂದಾರಿ ಅವನು ಎದುರಿಗೆ ಬಂದು ಏ ಬಾ ಅಪ್ಪ ನಿನ್ನ ಸಮಯ ಮುಗೀತು ಅಲ್ವ ಯಮರಾಯ್ ಬಂತು ಬಂದು ಬಾ ಅಂತ ಕರೆದಾಗ ಹುಟ್ಟ ಗಿಟ್ಟೆ ಎಲ್ಲ ಬಿಟ್ಟು ಓಡಿ ಹೋಗಬೇಕಾಗುತ್ತೆ ಅವನ ಹಿಂದೆ ರೈಟ್ ತಾನೇ ಏನುಂಟು ನಮ್ಮ ನಮ್ಮ ಅದೇನು ಹೇಳ್ತಾರೆ ನಮ್ಮ ಐಸಿಯತೆ ಏನುಂಟು ಅಲ್ವಾ ನಮ್ಮ ಒಂದು ಈ ಪಾಡ್ ಈ ಒಂದು ಜಗತ್ತಿನಲ್ಲಿ ನಮ್ಮ ಪಾರ್ಟಿ ಏನುಂಟು ಏನೇನು ಇಲ್ಲ ತಾನೇ ರೈಟಾ ಯಾಕೆ ಇದು ಅರ್ಥ ಆಗೋಲ್ಲ ಅಲ್ವಾ ಇವತ್ತು ನಾನೆಲ್ಲ ನೋಡ್ತಾ ಇರ್ತೀನಿ ಅಲ್ವಾ ಸಮಾಜದಲ್ಲೆಲ್ಲ ಏನೆಲ್ಲ ಗಲಾಟೆ ನಡೀತಾ ನಮಗೆ ಅದು ಬೇಕು ನಮಗೆ ಇದು ಆಗಿಬೇಕು ಏಯ್ ಎಷ್ಟು ವರ್ಷ ಬಾಳ್ತೀರಪ್ಪ ನೀವು ಎಲ್ಲ ಅರ್ಥ ಮಾಡಿಕೊಂಡು ಬದುಕಬೇಕಾದಂಥ ಅನಿವಾರ್ಯತೆ ಉಂಟಿವತ್ತು ರೈಟ್ ತಾನೇ ಅದು ಅನಿವಾರ್ಯ ಅನಿವಾರ್ಯ ಕಾರಣಗಳುಂಟದಗೆ ನೀವು ಅದನ್ನು ಅರಿತುಕೊಂಡು ಸುಖ ಸಂಸಾರವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಸಮಾಜದಲ್ಲಿ ಗಲಾಟೆ ಹುಟ್ಟಿಸ್ತೀರಾ ಒಂದಷ್ಟು ಜನಕ್ಕೆ ಡಿಸ್ಟರ್ಬೆನ್ಸ್ ಮಾಡ್ತೀರಾ ಒಂದಷ್ಟು ಜನರ ನೆಮ್ಮದಿಯನ್ನು ಹಾಳು ಮಾಡ್ತೀರಾ ಒಂದಷ್ಟು ಜನರ ವಿದ್ಯೆಗೆ ತೊಂದರೆ ಕೊಡ್ತೀರಾ ನಾಳೆ ಅನುಭವಿಸಿ ಹೋಗಿ ರೈಟ್ ತಾನೇ ಓಕೆನಾ ಏನು ಬಿಡ್ತಾನೆ ನಿಮ್ಮನ್ನು ನಿಮ್ಮನ್ನ ಬಿಡಲ್ಲ ಯಾರೆಲ್ಲ ತೊಂದರೆ ಅನುಭವಿಸ್ತಾರೆ ಅದೆಲ್ಲ ಶಾಪದ ಫಲ ಈಗ ನಿಮ್ಮ ಪಾಲಿಗೆ ಓಕೆ ನೀವು ಅನುಭವಿಸಿ ಕೂತ್ಕೊಂಡು ಓಕೆ ಅದಕ್ಕೇನು ಹೇಳೋದು ಯಾರಿಗೂ ತೊಂದರೆ ಕೊಡಲಿಕ್ಕೆ ಹೋಗಬಾರ್ದಪ್ಪ ಯಾರ ವಿಚಾರದಲ್ಲಿ ಕೂಡ ಯಾರಿಗೆ ಕೂಡ ಯಾರಿಗೆಲ್ಲ ತೊಂದರೆ ಕೊಟ್ಟರಿ ಪಬ್ಲಿಕ್ನ ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟ್ರಿ ನಿಮ್ಮ ನಾಲ್ಕನೇ ಮನೆ ಡಮಾಲಿಶ್ ರೈಟ್ ಯಾಕಂದ್ರೆ ನಾಲ್ಕನೇ ಯಾರು ಉಚ್ಚಾರ ಗುರು ಉಚ್ಚಾರ ಆಗ್ತಾನೆ ಫೋರ್ತ್ ಹೌಸಲ್ಲಿ ಯಾಕೆ ಉಚ್ಚಾರ ಯಾಕಂದರೆ ಗುರುವಿನ ತತ್ವ ಏನಿರ್ತದೆ ಕೊಡುವಂಥದ್ದು ಬೇರೆಯವರಿಗೆ ಒಳ್ಳೇದು ಮಾಡುವಂಥ ಅದು ಬಿಟ್ಟರೆ ಬೇರೆ ಏನಿಲ್ಲ ಒಂದು ವೇಳೆ ಕೆಟ್ಟದ್ದು ಮಾಡಿದರೆ ಅಲ್ಲಿ ಗುರು ಹೋಗಿ ಶನಿ ಮತ್ತು ರಾಹು ಬಂದುಬಿಡ್ತಾರೆ ರೈಟ್ ತಾನೆ ಹಾಗಾದ್ರೆ ಏನಾಯ್ತು ಈಗ ನಿಮಗೆ ನಾಳೆ ಮನೆ ವಿಚಾರ ನಿಮಗೆ ಮನೆ ಕಟ್ಟಲಿಕ್ಕೆ ಆಗುತ್ತಾ ನೋಡಿ ಮನೆ ವಿಚಾರ ನೋಡ್ಕೊಳ್ಳಿ ತಾಯಿ ವಿಚಾರ ನೋಡ್ಕೊಳ್ಳಿ ಜಾಗದ ವಿಚಾರ ನೋಡ್ಕೊಳ್ಳಿ ವಾಹನದ ವಿಚಾರ ನೋಡ್ಕೊಳ್ಳಿ ಸುಖದ ವಿಚಾರ ನೋಡಿಕೊಳ್ಳಿ ಆನಂತರ ನಿಮ್ಮ ಮಕ್ಕಳ ರಿಲ್ಯಾಕ್ಸೇಷನ್ ವಿಚಾರ ನೋಡ್ಕೊಳ್ಳಿ ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರ ನೋಡ್ಕೊಳ್ಳಿ ನಿಮ್ಮ ತಂದೆಯ ಆರೋಗ್ಯದ ವಿಚಾರ ನೋಡ್ಕೊಳ್ಳಿ ಅಲ್ವಾ ಆನಂತರ ನಿಮ್ಮ ಒಡ ಹುಟ್ಟಿದವರ ಕುಟುಂಬ ವಿಚಾರ ನೋಡ್ಕೊಳ್ಳಿ ಅಲ್ವಾ ಇಷ್ಟೆಲ್ಲ ಇನ್ಫ್ಲುಯೆನ್ಸ್ ಆಗುತ್ತೆ ನಿಮ್ಮ ನಿಮ್ಮ ಪಾರ್ಟ್ನರ್ ಅವರ ಕೆಲಸದ ವಿಚಾರ ನೋಡಿ ಇದೆಲ್ಲ ಡಿಸ್ಟರ್ಬೆನ್ಸ್ ಆಗಿಲ್ಲ ಅಂದರೆ ಮತ್ತೆ ನನಗೆ ಬಂದು ಹೇಳಿ ಅಲ್ವಾ ನೀವು ಒಂದು ವೇಳೆ ಸಮಾಜದಲ್ಲಿ ತೊಂದರೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಒಂದಷ್ಟು ಜನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಡೆಫಿನೆಟ್ ಆಗಿ ಇದೆಲ್ಲ ಇಷ್ಟನ್ನು ಕೂಡ ಅನುಭವಿಸಬೇಕಾಗುತ್ತೆ ನೀವು ಹೋಗುವುದಕ್ಕಿಂತ ಮುಂಚೆ ಓಕೆನಾ ರೈಟಾ ಅದಕ್ಕೆ ಆ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿ ನಾವು ಯಾರು ನಾವು ಯಾಕೆ ಬಂದಿದ್ದೇವೆ ಇಲ್ಲಿ ಅಲ್ವಾ ರೈಟ ಅವನ ಅವನು ಪರವರ್ದಿಗಾರ ರೈಟ್ನೇ ಅವನು ಆ ಜಾದುಗಾರನ ಬಿಟ್ಟರೆ ಬೇರೆ ಯಾರು ಕೂಡ ಇರಲ್ಲ ಈ ಕಾಮನ್ ಸೆನ್ಸ್ ಯಾಕಪ್ಪ ಬರಲ್ಲ ರೈಟ್ನ ಇಷ್ಟೆಲ್ಲ ಘಟನೆಗಳನ್ನು ನೋಡ್ತಾ ಇರ್ತೀವಿ ಅಲ್ವಾ ಅಟ್ ಲೀಸ್ಟ್ ಪುನೀತ್ ರಾಜ್ಕುಮಾರ್ ಅವರನ್ನಾದರೂ ನೋಡಿ ಕಲಿಬೇಕಾಗಿದೆ ಪಾಪ ಮುಂಚಿನ ಮುಂಚಿನ ದಿನ ಅವರು ಒಂದು ಪಾರ್ಟಿಯಲ್ಲಿ ಭಾಗವಹಿಸಿ ಹಾಡಾಡಿದ್ರು ಎಂಜಾಯ್ ಮಾಡಿ ಎಲ್ಲ ಮಾಡಿದ್ರು ಮಾಡಿದ್ರು ತಾನೆ ದಿನ ಹತ್ತು ಗಂಟೆಗೆ ಇಲ್ಲ ವ್ಯಕ್ತಿ ಓಕೆ ಏನಾಯ್ತು ಈಗ ರೈಟಾ ಅಷ್ಟು ದಾನ ಧರ್ಮ ಮಾಡಿದಂತಹ ಒಂದು ಒಳ್ಳೆ ಅದ್ಭುತವಾದಂತಹ ನಟ ದೇವರಂತ ಮನುಷ್ಯ ಪಾಪ ದೇವರು ಬಾ ಅಂದಾಗ ಕರೆದು ಕರೆದುಕೊಂಡು ಹೋಗ್ಬಿಟ್ಟ ಬಾ ಅಂದಾಗ ಎಲ್ಲ ಬಿಟ್ಟು ಹೋಗಬೇಕಾಯ್ತು ರೈಟ್ ತಾನೆ ನಿನ್ನೆ ಅವರ ಬರ್ತ್ ರೈಟ್ ತಾನೆ ಅರ್ಥ ಆಗುತ್ತೆ ನಿಮಗೆ ಯಾಕೆ ಈ ಒಂದು ಘಟನೆಗಳಿಂದ ನಾವು ಪಾಠ ಕಲಿಯೋದಿಲ್ಲ ಯಾಕೆ ಪಾಠ ಕಲಿಯಲಿಕ್ಕೆ ನಮ್ಮಿಂದ ಸಾಧ್ಯತೆ ಇಲ್ಲ ಸಾಧ್ಯತೆ ಉಂಟು ತಾನೆ ಎಲ್ಲ ಉಂಟು ಕಾಮನ್ ಸೆನ್ಸನ್ನು ಉಪಯೋಗ ಮಾಡ್ಕೊಳ್ಬೇಕು ಈ ಒಂದು ಅಸೂಯೆ ದ್ವೇಷ ಇದನ್ನೆಲ್ಲ ಸ್ವಲ್ಪ ಪಕ್ಕದಲ್ಲಿಡಬೇಕು ಬೇರೆಯವ್ರ ಬಗ್ಗೆ ರೈತನೇ ನಾನು ನನ್ನ ಸಾಮ್ರಾಜ್ಯ ಕಟ್ತನ ಹಾಗೆ ಏ ಈ ಸಾಮ್ರಾಜ್ಯ ಕಟ್ಟಿದವರೆಲ್ಲ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಯಾರು ಕೂಡ ಇಲ್ಲ ಅಲ್ಲಿ ಮೀಸೆ ತಿರುಗಿದಂತೆ ವೀರಪ್ಪನ ಕೂಡ ನೆಲದಡಿಯಲ್ಲಿದ್ದಾನೆ ಇವತ್ತು ರೈತನೇ ಅನಂತರ ಲಾದೇನೇನಿದ್ದಾನೆ ಅಲ್ವಾ ನಿಮ್ಮ ಟ್ರೇಡ್ ಸೆಂಟರನ್ನು ಧ್ವಂಸ ಮಾಡಿದಂಥ ಲಾದೇನ್ ಕೂಡ ಭೂಮಿ ಆಡಿರಲಿದ್ದಾನೆ ಯಾರು ಕೂಡ ಇಲ್ಲ ಸೊ ಇದು ಕಾಮನ್ ಸೆನ್ಸ್ ಅದು ಎಂತೆಂಥ ರಾಜರೆಲ್ಲ ಆಳಿದ್ದಾರೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಹುಲಿ ಹೊಡಿತೇನೆ ಕಾಗೆ ಹೊಡಿತೇನೆ ಎಂದವರೆಲ್ಲ ಇವತ್ತು ಭೂಮಿ ಆಡಿಲ್ಲಿದ್ದಾರೆ ಈ ಕಾಮನ್ ಸೆನ್ಸ್ ಯಾಕಪ್ಪ ಅರ್ಥ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಅದಕ್ಕೆಲ್ಲ ಭಗವದ್ಗೀತೆಯೇ ಓದಬೇಕು ರಾಮಾಯಣ ನಾನ ನೀವು ಬರೇ ಸಮಾಜವನ್ನು ನೋಡಿದರೆ ಆಯಿತು ಅಲ್ವಾ ನಿಮ್ಮ ಸುತ್ತಮುತ್ತ ವ್ಯಕ್ತಿಯನ್ನು ನೋಡಿದರೆ ಆಯಿತು ಅಲ್ವಾ ಆ ಸಮಾಜದಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡಿದರೆ ಆಯಿತು ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅವನು ಏನಾಗಿದ್ದಾನೆ ಇವತ್ತು ಏನು ಅವನ ಹೆಸರು ಉಂಟಲ್ವ ಅಪ್ಪುವಿನ ಹೆಸರು ಇನ್ನೊಂದು ನೂರು ವರ್ಷಗಳ ಕಾಲದಲ್ಲಿ ಶಾಶ್ವತವಾಗಿರ್ಬೋದು ಯಾಕಂದರೆ ಅಂಥ ಕೆಲಸ ಮಾಡಿದ್ದಾರೋ ರೈತ ಅದೇ ಬೇರೆಯವರ ವೀರಪ್ಪನ ಹೆಸರು ಯಾರಾದರೂ ಹೇಳ್ತಾರಪ್ಪ ಈಗ ಇಲ್ಲ ತಾನೆ ಲಾಡನ್ನೇ ಹೆಸರು ಯಾರಾದರೂ ಹೇಳ್ತಾರಪ್ಪ ಅವರಿಗೆ ಸಂಬಂಧಪಟ್ಟವ್ರು ಹೇಳ್ಬೋದು ಬೇರೆ ಯಾರು ಹೇಳ್ತಾರೆ ಯಾರಿಗೂ ಅಗತ್ಯ ಇಲ್ಲ ರೈಟ್ ತಾನೇ ಅಗತ್ಯ ಇಲ್ಲ ತಾನೆ ಆ ನರೇಂದ್ರ ಮೋದಿ ಹೆಸರು ಮಾತ್ರ ಒಂದು ನೂರು ವರ್ಷ ಮತ್ತೆ ಎಲ್ಲರೂ ಹೇಳ್ತಾರೆ ಹೇಳ್ತಾರೆ ಯಾಕಂದರೆ ಅಂಥ ವ್ಯಕ್ತಿ ತೋಂಟದ್ರಲ್ಲಿ ತಾನೆ ಇದು ಅರ್ಥ ಮಾಡ್ಕೊಳ್ಳಿ ನೀವು ಹೆಸರನ್ನು ಉಳಿಸ್ಕೊಂಡು ಹೋಗಬೇಕು ಒಂದು ಒಳ್ಳೆ ನೀವು ಸತ್ತ ಮೇಲೆ ಕೂಡ ಬದುಕಬೇಕು ಸು ಇವತ್ತು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ಆ ಗಲಾಟೆ ಆ ಸಮಾಜದಲ್ಲಿ ತೊಂದರೆ ಕೊಡೋದು ಆನಂತರ ನಿಮ್ಮ ಕುಟುಂಬದಲ್ಲಿ ತೊಂದರೆ ಕೊಡೋದು ಯಾರಿಗೋ ಸಮಸ್ಯೆ ಕ್ರಿಯೇಟ್ ಮಾಡೋದು ಮನೆಯಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡೋದು ಯಾವತ್ತೂ ಸುಖ ಅನುಭವಿಸಿಲ್ಲ ಕಾಮನ್ ಸೆನ್ಸನ್ನು ಇಟ್ಕೊಂಡೇ ಹೋಗಬೇಕಾಗುತ್ತೆ ನಾಳೆ ಮೆಟ್ಟಿಲಿ ಇಲಿಬೇಕಾದ್ರೆ ಅವ್ನು ಕರ್ದ ಅಂತ ಇಟ್ಕೊಂಡು ಏಯ್ ಬಾಪಾ ಮೆಟ್ಟಿಲಿಂದ ಜಾರಿ ಕೆಳಗೆ ಬಿದ್ದು ಹೋಗಿ ಆಯ್ತು ಈಗ ಮೇಲೆ ಅಲ್ವಾ ಈಗೀಗ ಸರಿ ಇದ್ದ ವ್ಯಕ್ತಿ ಈಗೀಗ ಸರಿ ಇಲ್ಲ ಯಾರು ಅದಕ್ಕೆ ಹೊಣೆ ಅಲ್ವಾ ಮೊನ್ನೆ ನೋಡಿದರೆ ನಾನೊಂದು ಇದು ನೋಡಿದೆ ಯಾವುದು ಹೋಟ್ಲಲ್ಲಿ ಒಬ್ಬರು ಯಾರೋ ತಿಂಡಿ ತಿಂತ ಇದ್ದರು ಪಾಪ ಅಲ್ಲೇ ಬಿದ್ದುಕೊಂಡು ಹೋಗಿಬಿಟ್ರು ಸ್ನೇಹಿತರನ್ನ ಮಾತಾಡ್ತಾ ಮಾತಾಡ್ತಾ ರೈತನೇ ಏನು ಮಾಡೋಣ ಅಲ್ವಾ ನಮ್ಮ ನಮ್ಮ ಪರಿಸ್ಥಿತಿ ಹಾಗೆ ನೀರ ಮೇಲಿನ ಗುಳ್ಳೆ ನಾವು ಅದು ಕೂಡ ಅರ್ಥ ಆಗಲ್ಲ ನಮಗೆ ರೈಟಾ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ದೊಡ್ಡ ಮಟ್ಟಿಗೆ ದೊಡ್ಡ ಏನು ಆಧ್ಯಾತ್ಮದಲ್ಲಿ ಹೋಗಿ ಎಲ್ಲ ಕಲಿಬೇಕು ಅದು ಆಗಬೇಕು ಅನ್ನೋ ಬರೀ ಸಮಾಜವನ್ನು ನೋಡ್ಕೊಳ್ಳು ಸುತ್ತಮುತ್ತ ನೋಡ್ಕೊಳ್ಳು ಯಾರು ಹೇಗಿದ್ದಾರೆ ಅವ್ನು ಹೇಗೆ ಬದುಕಿದ್ದಾನೆ ಏನು ತೊಂದರೆ ಅನುಭವಿಸ್ತಾ ಇದ್ದಾನೆ ಏನು ಒಳ್ಳೇದು ಅನುಭವಿಸ್ತೇನೆ ಇಷ್ಟು ಕಾಮನ್ ಸೆನ್ಸನ್ನು ಪಡ್ಕೊಳ್ಬೋದ್ ತಾನೆ ಏನು ಸಮಸ್ಯೆ ಉಂಟು ಈಗ ಗೊತ್ತಿರ್ತಾ ಇದ್ದಾನೆ ಆಗಿ ಹೋದ ವ್ಯಕ್ತಿಗಳ ಬಗ್ಗೆ ಎಂದು ಇದ್ದಾನೆ ಅವ್ನು ಏನು ಮಾಡಿ ಹೋಗಿದ್ದಾನೆ ಅವನ ಹೆಸರು ಏನುಂಟಿ ಅಥವಾ ಏನು ಅರ್ಥ ಸೊ ಅರ್ಥ ಮಾಡ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಓಕೆನಾ ಯಾವತ್ತು ಅವನನ್ನೊಂದು ಮರಿಬೇಡೇಪ್ಪ ಅವನನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ನೀವು ಉಸಿರನ್ನು ನಡಿತ ಅವ್ನು ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾನೆ ಅಷ್ಟೇ ಬೇರೆ ಏನಿಲ್ಲ ಅವ್ನು ಬಿಟ್ಟರೆ ಬೇರೆ ಏನಿಲ್ಲ ಅವನ್ನೆಲ್ಲ ಆಟ ನೋಡ್ತಾ ಇದ್ದಾನೆ ಯಾರು ಏನು ಅಂತ ಮತ್ತೆ ನಾಳೆ ಕರೆದು ಅಲ್ಲಿ ಕೊಡ್ತಾನೆ ಈಗ ಅಲ್ಲೂ ಅಸಲು ಬಡ್ಡಿ ಅಲ್ಲ ರೈಟ್ ತಾನೆ ಇತ್ತವ ಇಲ್ಲೇ ಕೊಟ್ಟು ಬಿಡ್ತಾನೆ ಸೊ ಇದು ಬೇಕಾದಂಥ ವಿಚಾರ ಅಂತ ಹೇಳ್ತಾನೆ ತುಂಬ ಚೆನ್ನಾಗಿರ್ತದೆ ಧನುರ್ ಲಗ್ನದವರು ಸ್ವಲ್ಪ ಜಾಗವನ್ನು ದೇವಸ್ಥಾನ ಕಟ್ಟಲಿಕ್ಕೆ ಅವರ ಒಂದು ಏನು ಹೇಳ್ತಾರೆ ಕುಟುಂಬದ ದೈವ ದೇವರಿಗೆ ಸಂಬಂಧ ಜಾಗವನ್ನು ಸ್ವಲ್ಪ ನೀವು ಡೊನೇಟ್ ಮಾಡಿದಾಗ ಡೆಫಿನೆಟಾಗಿ ಹೇಳ್ತೇನೆ ನಿಮಗೆ ಏನೆಲ್ಲ ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರಬೇಕು ಅದೆಲ್ಲ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ರಿಸಲ್ಟನ್ನು ನೀವು ಪಡ್ಕೊಳ್ತೀರಂತ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ಕಾರ ಗುರುಗಳೇ ನಮಸ್ತೆ ಹುಟ್ಟಿದ್ದು ಕುಂದಾಪುರದಲ್ಲಿ ಹ್ಞೂ ಹ್ಞೂ ಡೇಟ್ ಆಫ್ ಬರ್ತಾ ಐದು ಒಂದು ಅರವತ್ತೇಳು ಏಳು ಇಪ್ಪತ್ತು ಎ ಬೆಳಿಗ್ಗೆ ಹ್ಮ್ ಹ್ಮ್ ಓಕೆ ಹೇಳಿ ಸರ್ ಏನ್ ತಿಳ್ಕೊಳ್ಬೇಕು ಒಂದು ಒಂದು ಜಾಗದ ಬಗ್ಗೆ ಕೋರ್ಟ್ ಕೇಸ್ ಉಂಟು ಅದ್ರ ತೀರ್ಪು ನಮ್ಮ ಪರವಾಗಿ ಬರತ್ತಾ ಅಂತ ಕೇಳಬೇಕು ಆ ನಿಮ್ಮ ವೇ ಯಲ್ಲಿ ಹೋದಾಗ ಬರ್ಬೋದು ಸರ್ ಬರ್ಸಕ್ ತುಂಬಾನೇ ಕಠಿಣ ಅಂತ ಉಣ್ಣೆ ಯಾಕಂದ್ರೆ ರಾಹು ಮತ್ತೆ ಶನಿ ಇಬ್ರು ಕೂಡ ಕಬ್ಜಾ ಮಾಡಿಕೊಂಡಿದ್ದಾರೆ ಅಲ್ಲಿ ಶನಿ ಮತ್ತು ರಾಹು ಬಹಳ ಮೇಜರಾಗಿ ರೋಲನ್ನು ಅನುಭವಿಸ್ತಾ ಇದ್ದಾರೆ ಮೇಜರಾಗಿ ರೂ ರೋಲ್ ಉಂಟು ಶನಿ ಮತ್ತು ನೋಡಿ ಇಲ್ಲಿ ಶನಿಗೆ ಕೂಡ ಚೆನ್ನಾಗಿಲ್ಲ ರಾಹು ಕೂಡ ಚೆನ್ನಾಗಿಲ್ಲ ಮಂಗಳ ಕೂಡ ಚೆನ್ನಾಗಿಲ್ಲ ಭೂಮಿಕಾರಕ ಮಂಗಳ ಆ ಭೂಮಿಯ ಅಧಿಪತಿಯಾರು ಗುರು ಆತ ಇಲ್ಲಿ ಅಷ್ಟಮದಲ್ಲಿ ಸೇರ್ಕೊಂಡು ನೋಡಿ ಧನು ಲಗ್ನದ್ದೇ ಜಾತಾಗಿದ್ದು ರೈಟ್ ತಾನೇ ಈಗಷ್ಟೇ ಮಾತಾಡ್ತಾ ಇದ್ದೆ ಭೂಮಿ ವಿಚಾರ ಸಮಸ್ಯೆ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಆಗ್ತಾ ಉಂಟಲ್ವ ಈಗ ಪರಿಹಾರ ಏನು ಸರ್ ನೀವೊಂದು ಕಲ್ಪನೆ ಒಂದು 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 ಇದನ್ನು ಮಾಡಿಕೊಳ್ಳಿ ಏನು ಗೊತ್ತಾ ನೀವೇನು ಮಾಡಿ ಅಂದರೆ ಒಂದು ಹರಕೆ ಹೇಳಿಕೊಳ್ಳಿ ನನಗೇನಾದರೂ ಭೂಮಿ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆ ನಿವಾರಣೆಯಾಗಿ ನನ್ನ ಪಾಲಿಗೆ ಅದು ಒಳ್ಳೆ ರೀತಿಯಲ್ಲಿ ಬಂದರೆ ನಾನೊಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಅದರಲ್ಲೊಂದು ಪಾಲು ಕೊಡ್ತೇನೆ ಅಥವಾ ನಿಮ್ಮ ಕುಟುಂಬದ ದೈವ ದೇವರನ್ನಲ್ಲಿ ಸ್ಥಾಪನೆ ಮಾಡ್ತೇನೆ ಒಂದು ಮನಸ್ಸಲ್ಲಿ ಎಣಿಸ್ಕೊಳ್ಳಿ ಸರ್ ಒಂದು ಹರಕೆ ಹೇಳ್ಕೊಳ್ಳಿ ಅದರ ಮುಖಾಂತರ ಒಳ್ಳೆ ಯಾಕಂದರೆ ಇದರಲ್ಲಿ ಏನಾಗುತ್ತೆ ಒಂದು ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರ್ಬೋದು ಇದರಲ್ಲಿ ಏನಾಗುತ್ತೆ ಗೊತ್ತಾ ನೀವು ಯಾವುದಕ್ಕಿಂತ ಪರಿಹಾರ ಮಾಡ್ತೀರಲ್ಲ ಅಲ್ಲಿ ಗುರು ಕೂಡ ಚೆನ್ನಾಗಿಲ್ಲ ಓಕೆ ಕುಜ ಕೂಡ ಚೆನ್ನಾಗಿಲ್ಲ ರಾಹು ಕೂಡ ಚೆನ್ನಾಗಿಲ್ಲ ಶನಿ ಕೂಡ ಚೆನ್ನಾಗಿಲ್ಲ ಎಲ್ಲರೂ ನಿಮ್ಮನ್ನು ಈಗ ಏನು ಮಾಡ್ತಾರೆ ಅಲುಗಾಡ್ಸಲಿಕ್ಕೆ ನೋಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅಷ್ಟು ತೊಂದರೆನ ತೊಂದರೆನ ಅನುಭವ ಎಲ್ಲ ಕಡೆ ಕೂಡ ಸಿಕ್ಕಾಕೊಂಡಿದ್ದೀರಲ್ವಾ ಸರ್ ನೀವು ಅಥವಾ ಅಲ್ವಾ ಅದು ಅದೆಲ್ಲ ಅಷ್ಟು ನೆಗೆಟಿವ್ ಎಫೆಕ್ಟನ್ನು ಕೊಡ್ತು ನಿಮಗೆ ಇದು ಈ ನಾನು ನಾನು ಹೇಳ್ತೀನಿ ಇದು ಈಗಿನ ಪರಿಸ್ಥಿತಿ ಅಂತ ಖಂಡಿತ ಅಲ್ಲ ಇದು ಫೋರ್ಟಿ ನಲ್ವತ್ತರ ನಂತರದ ಪರಿಸ್ಥಿತಿ ಇದು ನಿಮಗೆ ನಲ್ವತ್ತು ಬಂತಲ್ವಾ ಆ ನಂತರದ ಪರಿಸ್ಥಿತಿಯಲ್ಲಿ ಅದನ್ನು ಅನುಭವಿಸ್ತಾನೆ ಬಂದಿರ್ತೀರಲ್ವ ಸರ್ ರೈಟ್ ತಾನೇ ಹೌದು ಅಥವಾ ಇಷ್ಟೋರಿ ಕೂಡ ಸೊಲ್ಯೂಷನ್ ಆಗಿಲ್ಲ ಅಂದಾಗ ಹಾಗಾದರೆ ಏನೋ ಉಂಟಲ್ಲಿ ಅಲ್ಲಿ ಏನೋ ಒಂದು ಆಗಬೇಕು ಬಟ್ ಒಂದು ಸೊಲ್ಯೂಷನ್ ಹೇಳ್ತೀನಿ ನಿಮಗೆ ಅದನ್ನು ಮಾಡಿ ಯಾಕಂದ್ರೆ ನಾನು ಮೊದಲೇ ಹೇಳಿದೆ ಧನುರ್ಲಗ್ನಕ್ಕೆ ಕುಜ ನಲ್ಲಿ ಇರ್ತಾನೆ ಅಂತ ಈ ಜಾತಕದಲ್ಲಿ ಕುಜಾ ಬಂದು ರಾಶಿಯಲ್ಲಿದ್ದಾನೆ ಅಫ್ಲಿಕ್ಕ್ಷನ್ಗೆ ಒಳಗಾಗಿದ್ದಾನೆ ಶನಿಯ ದೃಷ್ಟಿಗೆ ಒಳಗಾಗಿದ್ದಾನೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ನೀವೇನು ಮಾಡಿ ಮಂಗಳವಾರ ದಿವಸ ಒಂಬೈನೂರು ಗ್ರಾಮ್ ಬೇಳೆಯನ್ನು ನಿಮ್ಮ ಕೈಯಿಂದ ಯಾರಿಗದು ದಾನ ಮಾಡಿ ಇದನ್ನು ಒಂಬತ್ತು ಮಂಗಳವಾರ ಮಾಡಿಕೊಳ್ಳಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗ್ಬೋದು ಸರ್ ಇಷ್ಟಂತೂ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗಲಿ ಸರ್ ರೈಟಾ ಥ್ಯಾಂಕ್ ಯು ಎಸ್ ಸರ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ಈಗಷ್ಟೇ ಮಾತು ಮುಗಿಸಿದೆ ಅಷ್ಟೇ ಲಗ್ನಕ್ಕೆ ಸಂಬಂಧ ರೈಟ್ ತಾನೆ ಓಕೆ ನೋಡಿ ನಲ್ವತ್ತರಿಂದಲೇ ಸ್ಟಾರ್ಟ್ ಆಗಿದೆ ಪ್ರಾಪರ್ಟಿ ವಿಚಾರ ಪ್ರಾಬ್ಲಮ್ ರೈಟ್ ತಾನೆ ಈಗ ಕೂಡ ನೋಡಿ ಅಲ್ಲಿ ಶನಿ ಗುರು ಶನಿ ಗುರು ರಾಹು ಕುಜಾ ಈ ನಾಲ್ಕು ಪ್ಲಾನೆಟ್ಸ್ ಕೂಡ ಎಫ್ಲೆಕ್ಷನ್ನಲ್ಲಿ ಉಂಟು ಏನು ಮಾಡೋಕ್ಕಾಗಲ್ಲ ಕುಜ ಅಂತೂ ಮೇಜರ್ ಆಗಿದ್ದಾನೆ ಕುಜ ಮತ್ತು ಶನಿಯ ಶನಿ ಎದುರು ಎದುರಿದ್ದಾರೆ ಫೈಟಿಂಗ್ ಆಗುತ್ತೆ ಅಂತ ಇಂಡಿಕೇಷನ್ ಅದು ಐಟಾ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಆ ನ್ಯಾಯಯುತವಾಗಿ ನಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಅದು ನಮಗೆ ನಮ್ಮ ಪಾಲಿಗೆ ಬರಲೇಬೇಕಂದಾಗ ಸುಳ್ಳಿಗೆ ಸುಳ್ಳನ್ನು ಪೋಣಿಸಿ ಸುಳ್ಳು 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 ಅಂತ ಮಾಡಿಕೊಂಡಾಗ ರಾಹು ಎದ್ದು ಬಿಡ್ತಾನೆ ರಾಹು ಎದ್ದು ಬಿಟ್ಟಾಗ ಮತ್ತು ನಿಮ್ಮ ಪಾಲಿಗೆ ಬರುವ ವಿಚಾರ ದೂರ ಆಗಿಬಿಡ್ತದೆ ಅದಕ್ಕೋಸ್ಕರ ಎಷ್ಟು ಸತ್ಯ ಉಂಟು ಸತ್ಯ ವಿಚಾರಗಳುಂಟು ಅದನ್ನು ಮಾತ್ರ ಇಲ್ಲಿ ಪ್ರತಿಪಾದಿಸಿ ಒಂದು ವೇಳೆ ನೀವು ಸತ್ಯ ಮಾತಾಡಿ ಕೂಡ ಅದು ನಿಮ್ಮ ಪಾಲಿಗೆ ಬಂದಿಲ್ಲ ಅಂದರೆ ಎಣಿಸ್ಕೊಳ್ಳಿ ಅದು ಅಲ್ಲ ಓಕೆನಾ ಅವನ ಇಚ್ಛೆ ಅವನಿಗೆ ಇಚ್ಛೆ ಉಂಟು ಅವ್ರಿಗೆ ಹೋಗಿ ಹೋಗಲಿ ನನಗೆ ಏನು ಸಮಸ್ಯೆ ಇಲ್ಲ ನನಗೇನುಂಟು ಅದರಲ್ಲಿ ಖುಷಿಯಾಗಿರ್ತೇನೆ ಸೊ ಅವನಿಗೆ ದೊಡ್ಡ ನಮಸ್ಕಾರ ಹಾಕಿ ಸುಮ್ಮನೆ ಇದ್ಬಿಡಿ ಓಕೆ ನಿಮ್ಮ ನೆಮ್ಮದಿಯನ್ನು ಕಳ್ಕೊಳ್ಳಿಗೆ ಹೋಗಬೇಡಿ ಓಕೆ ಯಾಕಂದರೆ ಇವತ್ತು ಮನೆಯಲ್ಲಿ ಏನಾಗುತ್ತೆ ಎಲ್ಲರಿಗೂ ಕೂಡ ನೆಮ್ಮದಿನೇ ಇಲ್ಲ ಇರಿಟೇಷನ್ ನಿಮಗೆ ಒಂದು ಸಣ್ಣ ಸೊಲ್ಯೂಷನ್ ಹೇಳಿ ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ಯಾರು ಬೇಕಾದ್ರು ಈಗ ಇವ್ರಿಗೊಂದು ಭೂಮಿ ವಿಚಾರ ಸಮಸ್ಯೆ ಇದೆ ಇನ್ನು ಕೆಲವರಿಗೆಲ್ಲ ಏನಿರ್ತದೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ತದೆ ಮದುವೆ ಸರಿ ನಡೆಯುವುದಿಲ್ಲ ಮದುವೆ ಡಿವೋರ್ಸಿಗೆ ಬಂದಿರ್ತದೆ ಜಾಗದ ವಿಚಾರ ವಿಪರೀತ ಪ್ರಾಬ್ಲಮ್ ಇರ್ತದೆ ಮದುವೆ ಆಗಲಿಕ್ಕೆ ಇಲ್ಲ ಆನಂತರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನೀವು ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕಾಂಪ್ರಮೈಸೇ ಇಲ್ಲ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಮನೆಯಲ್ಲಿ ಸಾವು ನೋವುಗಳು ವಿಪರೀತ ಜಾಸ್ತಿ ಟೋಟಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೇವೆ ಪರಿಹಾರ ಮಾಡ್ಕೊಂಡಿದ್ದೇ ಆಗೋದಿಲ್ಲ ಇವತ್ತೊಂದು ಸಣ್ಣ ಪರಿಹಾರ ಹೇಳಿಕೊಡ್ತೇನೆ ದೊಡ್ಡ ಮಟ್ಟಿಗೆ ರಿಸಲ್ಟ್ ಬರ್ಬೋದು ನಿಮಗೆ ಸೊ ಅದಕ್ಕೋಸ್ಕರ ಕಾಯ್ತಾ ಕೂತ್ಕೊಳ್ಳಿ ಅಂತ ಹೇಳ್ತೇನೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ హలో హలో నమస్తే సార్ నమస్తే శుభాకర్ శెట్ ఓకే మాట్లాడి సార్ హలో ಓಕೆ ಆಗಿದೆ ಸೊ ನೋಡೋಣ ಸೊ ನಾನು ಒಂದು ಪರಿಹಾರ ಹೇಳಿಕೊಡ್ತೇನೆ ನಿಮಗೆ ಸೊ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನೋಡಿ ಅದು ಯಾವ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುತ್ತೆ ಅಂತ ತಾನೆ ಓಕೆನಾ ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದು 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 ಐದು ನಿಮಿಷಗಳ ಕಾಲ ವೆಯ್ಟ್ ಮಾಡಿ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಓಕೆ ಈಗ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಣೆ ಹೇಳಿದೆ ಪರಿಹಾರಗಳನ್ನು ಕೂಡ ಹೇಳಿದೆ ಸೊ ಅರ್ಥ ಮಾಡ್ಕೊಳ್ಳಿ ಈ ಜೀವನವನ್ನು ಅರ್ಥ ಮಾಡ್ಕೊಳ್ಳಿ ನೀವು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಲ್ವಾ ನಿಮ್ಮನ್ನು ನಡೆಸುವವನು ಯಾರಿದ್ದಾನೆ ಅಂತ ಅರ್ಥ ಮಾಡಿ ನಿಮ್ಮ ಕೈಲಿ ಏನೂ ಇಲ್ಲ ಅಂತ ಮೊದಲು ತಿಳ್ಕೊಳ್ಳಿ ಅಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲಪ್ಪ ಎಲ್ಲವೂ ಕೂಡ ಉಂಟು ಬಟ್ ಏನೂ ಇಲ್ಲ ಅಂತ ಪರಿಸ್ಥಿತಿ ರೈಟ್ ಯಾಕಂದರೆ ನೀವು ಅರ್ಥ ಮಾಡ್ಕೊಂಡು ಿಲ್ಲ ನಿಮ್ಮ ಜೀವನ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿಲ್ಲ ಅವನು ಯಾರು ಅಂತ ರೈಟ್ ಅದಕ್ಕೋಸ್ಕರ ಇವತ್ತು ಜೀವನ ಅಲ್ಲೋಲ ಕಲ್ಲೋಲ ಆಗಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆಗಳ ಆಗರದಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ ರೈತನೇ ಈಗ ಏನಾಗುತ್ತೆ ಈಗ ನಿಮ್ಮ ಮನೆಯಲ್ಲಿ ಒಂದು ನೆಮ್ಮದಿ ಉಂಟು ಒಂದು ಖುಷಿ ಉಂಟು ಅಂದ್ರೆ ಓಕೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಮುಂದಿನ ದಿನಗಳ ನಿವಾರಣೆ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ರೈತನೇ ಓಕೆನಾ ಹಾಗಾದ್ರೆ ಧನು ಲಗ್ನದವರಿಗೆ ಇಷ್ಟು ವಿಚಾರಗಳು ಸಾಕು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ಮಕರ ಲಗ್ನ ಮಕರ ರಾಶಿಗೆ ಸಂಬಂಧ ಏನಪ್ಪ ಅದಕ್ಕಿಂತ ಮುಂಚೆ ನಿಮಗೆ ಸೊಲ್ಯೂಷನ್ ಹೇಳುತ್ತೇನೆ ಅದ ಸೊಲ್ಯೂಷನ್ ನಾನು ಹೇಳಿಕೊಡ್ತೇನೆ ನೋಡ್ಕೊಳ್ಳಿ ನಿನ್ನೆ ನಿಮಗೆ ಒಂದು ನಂಬರನ್ನು ಕೊಟ್ಟಿದ್ದೇನೆ ನಾನು ಅದು ಮಕ್ಕಳಿಗೆ ಬೇಕಾದಂತೆ ಕೋಲ್ಡ್ ಕಫ್ಗೆ ಸಂಬಂಧಪಟ್ಟ ಕೋಲ್ಡ್ ಕಫ್ ಅಲ್ವಾ ಮಕ್ಕಳಿಗೆ ಯಾವಾಗಲೂ ಮೂಗಲಿ ಸುರಿತಾ ಇರ್ತದೆ ಥಂಡಿ ಜಾಸ್ತಿ ಇದೆಲ್ಲ ಆಗ್ತಾ ಇರ್ತದೆ ಅಂದಾಗ ಒಂದು ನಂಬರನ್ನು ಹೇಳಿದ್ದೇನೆ ಫೈವ್ ಒನ್ ಏಯ್ಟ್ ನೈನ್ ನೈನ್ ಒನ್ ಅಲ್ವಾ ಐದು ಒಂದು ಎಂಟು ಒಂಬತ್ತು ಒಂಬತ್ತು ಒಂದು ಎರಡು ಈ ನಂಬರನ್ನು ಇಲ್ಲಿ ಬರ್ಕೊಳ್ಳಿ ಹೇಳಿದ್ದೇನೆ ಅದೇ ಈ ನಂಬರನ್ನು ಮಕ್ಕಳ ತೊಡೆ ಮೇಲೆ ಅದು ಕೂಡ ಎಡ ಎಡ ಕಾಲಿನ ತೊಡೆಯ ಮೇಲೆ ಬರೆದಾಗ ಕೂಡ ಈ ಸ ಮೋಸ್ಟ್ ಫೇವರೇಬಲ್ ಆಗುತ್ತೆ ಬಹಳ ಅಚ್ಚರಿಯಾದಂಥ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ತೊ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾನೆ ಗೊತ್ತಾಯದ ಯಾವುದೇ ಮಕ್ಕಳಿಗೆ ಅಂಥ ಸಮಸ್ಯೆ ಉಂಟು ಅವರ ತೊಡೆ ಮೇಲೆ ಅದನ್ನು ಬರೆದು ಬಿಡಿ ಅದು ಕೂಡ ಲೆಫ್ಟ್ ಲೆಫ್ಟ್ ತೊಡೆ ಅಂದರೆ ನಿಮ್ಮ ಎಡ ತೊಡೆಗೆ ಅವರ ಎಡತೊಡೆಯಲ್ಲಿ ನಂಬರನ್ನು ಬರೆದುಬಿಡಿ ಫೈವ್ ಒನ್ ಏಯ್ಟ್ ನೈನ್ ನೈನ್ ಒನ್ ಟು ಫೈವ್ ಒನ್ ಏಯ್ಟ್ ನೈನ್ ನೈನ್ ಒನ್ ಟು ಐದು ಒಂದು ಎಂಟು ಒಂಬತ್ತು ಒಂಬತ್ತು ಒಂದು ಎರಡು ರೈಟ್ ತಾನೆ ಸೊ ಇದನ್ನು ಬರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಸ್ ಅ ಮೋಸ್ಟ್ ಫೇವರೇಬಲ್ ತುಂಬ ಚೆನ್ನಾಗಿದೆ ಈಗ ನಿಮ್ಮ ಮಕ್ಕಳು ಎಲ್ಲೋ ಒಂದು ಕಡೆ ಕೆಲವ್ರಿಗೆಲ್ಲ ನನ್ನ ಮಗಳು ಅಡ್ಡದಾರಿ ಹಿಡಿತಾಳು ಏನೋ ಗೊತ್ತಿಲ್ಲಪ್ಪ ಸ್ನೇಹಿತರು ಚೆನ್ನಾಗಿಲ್ಲ ಹೇಳಿದ್ದು ಕೇಳುವುದಿಲ್ಲ ಸೊ ನೀವು ಏನು ಮಾಡಬೇಕಾದ ನಿಮಗೆ ಹೇಳ್ತೇನೆ ನೀವೇನು ಮಾಡಿ ಅಂಥದ್ದೇನಾದರೂ ಸಮಸ್ಯೆ ಉಂಟು ಅಥವಾ ನಿಮಗೆ ಅದು ಬರಬಾರ್ದು ಅಂತಾದಾಗ ಒಂದು ಸಣ್ಣ ಪ್ರಯತ್ನ ಅಂತೂ ಮಾಡಿ ನೋಡ್ಬೋದು ರೈಟ್ ತಾನೆ ನಮ್ಮ ಕಡೆಯಿಂದ ರೈಟ್ ನಾನು ಹೇಳಿದ ಒಂದು ಪ್ರಯತ್ನ ಮಾಡಿ ನೋಡಿ ಮಕ್ಕಳು ಇರ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೊಂದು ಸ್ವಿಚ್ ವರ್ಡ್ ಇದೆ ಆ ಸ್ವಿಚ್ ವರ್ಡ್ ಬಂದು ಪಂಚಕನ್ಯ ರೈಟ್ ತಾನೆ ಪಂಚಕನ್ಯ ಅನ್ನುವಂಥ ಒಂದು ಸ್ವಿಚ್ ವರ್ಡ್ ನೀವೇನು ಮಾಡಬೇಕು ಈ ಸ್ವಿಚ್ ವರ್ಡನ್ನು ಈಗ ಪಂಚಕನ್ಯೆಯರು ಯಾರಪ್ಪ ಗೊತ್ತಾ ನಿಮಗೆ ಕುಂತಿ ದ್ರೌಪದಿ ಅಹಲ್ಯ ತಾರಾ ಮತ್ತು ಮಂಡೋದರಿ ಓಕೆ ಕುಂತಿ ದ್ರೌಪದಿ ಅಹಲ್ಯ ಮಂಡೋದರಿ ತಾರ ಇದು ರೈಟ್ ತಾನೆ ಸೊ ಬಹಳಷ್ಟು ಹಿಸ್ಟ್ರಿಯನ್ನು ನೋಡಿದವರಿಗೆ ಇವರ ವಿಚಾರಗಳು ಗೊತ್ತಿರ್ತವೆ ರೈಟ್ ತಾನೆ ಹಾಗಾದರೆ ಈ ಪಂಚಕನ್ಯ ಅನ್ನುವಂಥದ್ದು ಅವರೆಲ್ಲ ನೈತಿಕತೆಯಲ್ಲಿ ಬದುಕಿದೆ ಅವರು ರೈತನೇ ಹಾಗಾದರೆ ಪಂಚಕನ್ಯ ಅನ್ನುವಂಥದ್ದು ಒಂದು ಸ್ವಿಚ್ ವರ್ಡ್ ತಾನೆ ಹಾಗಾದರೆ ನೀವು ಈ ಸ್ವಿಚ್ ವರ್ಡನ್ನು ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಈಗ ನಿಮ್ಮ ಮನೆಯಲ್ಲಿ ಮಗಳು ಇದು ಹೆಣ್ಣು ಮಗಳಿಗೆ ಮಾತ್ರ ಹೆಣ್ಣು ಮಕ್ಕಳಿಗೆ ಮಾತ್ರ ರೈಟ್ ತಾನೆ ಹೆಣ್ಣು ಮಗಳ ಫೋಟೋ ಒಂದು ಫೋಟೋ ಅಲ್ವಾ ಸ್ವಲ್ಪ ದೊಡ್ಡ ಫೋಟೋ ಫೋಟೋ ಫೋಟೋದ ಹಿಂದ್ಗಡೆ ಪಂಚಕನ್ಯಾ ಅಂತ ಬರೆದು ಬಿಡಿ ಆನಂತರ ಆ ಪಂಚಕನ್ಯರ ಹೆಸರನ್ನು ಬೇಕಾದರೂ ಬರೆದುಬಿಡಿ ಅದರಲ್ಲಿ ಕುಂತಿ ದ್ರೌಪದಿ ಅಹಲ್ಯ ತಾರಾ ಮಂಡೋದರಿ ಓಕೆನಾ ಕುಂತಿ ದ್ರೌಪದಿ ಅಹಲ್ಯ ತಾರಾ ಮಂಡೋದರಿ ಓಕೆ ಇಷ್ಟು ಜನರ ಹೆಸರಿನಾದರೆ ಬರೆದ್ರೆ ಪಂಚಕನ್ಯಾ ಅಂತ ಬರೆದು ಇಷ್ಟು ಹೆಸರಿನಲ್ಲಿ ಬರ್ಕೊಳ್ಳಿ ಎಲ್ಲಿ ಅವರ ಫೋಟೋದ ಹಿಂದ್ಗಡೆಗೆ ರೈಟ್ ಅವರ ಫೋಟೋದ ಹಿಂದ್ಗಡೆಗೆ ಇದನ್ನು ಬರೀರಿ ಬರೆದು ಒಳ್ಳೆ ಫ್ರೇಮ್ ಮಾಡಿಸೋದಕ್ಕೆ ರೈಟ್ ಒಂದು ಒಳ್ಳೆ ಫ್ರೇಮ್ ಮಾಡಿಸೋದಕ್ಕೆ ಫ್ರೇಮ್ ಮಾಡಿ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಈಶಾನ್ಯದ ಭಾಗದಲ್ಲಿ ನೇತು ಹಾಕಿದ್ದಾನ ರೈಟ್ ಓಕೆನಾ ಈಶಾನ್ಯದ ಭಾಗ ನೇತು ಹಾಕ್ಬೋದು ಆ ಪೂರ್ವದಲ್ಲಿ ನೇತು ಹಾಕಿದ್ರು ಪರವಾಗಿಲ್ಲ ಈಶಾನ್ಯ ಇಸ್ ದ ಮೋಸ್ಟ್ ಫೇವರಬಲ್ ಜಾಗ ಸೊ ಈಶಾನ್ಯದಲ್ಲಿ ಅದನ್ನು ನೇತು ಹಾಕ್ಬೋದು ಏನು ತೊಂದರೆ ಇರ್ತದೆ ಅಲ್ಲಿ ದೇವರ ಫೋಟೋ ಉಂಟು ಹಾಗೆ ಉಂಟು ಹೀಗೆ ಉಂಟು ದೇವರ ಫೋಟೋ ಬಿಟ್ಟು ಹಾಕಿ ಅಂತ ಹೇಳ್ತಾನೆ ಪರವಾಗಿಲ್ಲ ರೈಟ್ ತಾನೆ ಅರ್ಥ ಆಯ್ತು ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀರಪ್ಪ ನಿಮ್ಮ ಹೆಣ್ಣು ಮಗಳ ಫೋಟೋವನ್ನು ತೆಗೆದುಕೊಳ್ಳಿ ಅದು ಸಣ್ಣದಿರಲಿ ದೊಡ್ಡದು ಯಾರು ಬೇಕಾದರೂ ಕೂಡ ಹೆಣ್ಣು ಮಕ್ಕಳ ಫೋಟೋವನ್ನು ತೆಗೆದುಕೊಳ್ಳಿ ಆ ಫೋಟೋದ ಹಿಂದೆ ಒಳ್ಳೆ ಫೋಟೋ ತೆಗೆದುಕೊಳ್ಳಿ ಫುಲ್ ಆದರೂ ಪರವಾಗಿಲ್ಲ ಹಾಫ್ ಆದರೂ ಪರವಾಗಿಲ್ಲ ಫೋಟೋ ಬಟ್ ಅದು ಕಡಿಮೆ ಅಂದರೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಫೋಟೋ ಇರಬೇಕು ಸಣ್ಣ ಪೋಸ್ಟ್ ಗಾರ್ಡ್ ಸೈಜ್ ಫೋಟೋ ಅಲ್ಲ ದೊಡ್ಡ ಮಟ್ಟಿಗೆ ಫೋಟೋ ಇರಬೇಕು ಅದರಲ್ಲಿ ಹಿಂದುಗಡೆ ಪಂಚಕನ್ಯಾ ಅಂತ ಬರೀರಿ ಪಂಚಕನ್ಯ ಯಾರೆಲ್ಲ ಇದರಲ್ಲಿ ಅಹ ಕುಂತಿ ದ್ರೌಪದಿ ಅಹಲ್ಯ ತಾರ ಮಂಡೋದರಿ ಓಕೆ ಕುಂತಿ ದ್ರೌಪದಿ ಅಹಲ್ಯ ತಾರ ಮಂಡೋದರಿ ಇವರು ಪಂಚಕನ್ಯರು ಆ ಪಂಚಕನ್ಯರ ಹೆಸರಿನಲ್ಲಿ ಕೆಳಗೆ ಬರೆದಿಡಿ ಒಂದೊಳ್ಳೆ ಪ್ರೇಯರ್ ಮಾಡಿ ಈ ನನ್ನ ಮಗಳು ನೈತಿಕತೆಯಲ್ಲಿ ಇರಲಿಪ್ಪ ಯಾವುದೇ ಕಾರಣಕ್ಕೂ ಕೂಡ ಅಂಥ ಪ್ರೇಯರ್ ಮಾಡಿ ಅಲ್ಲಿ ಹಾಕಿಬಿಡಿ ಅಂತ ಹೇಳ್ತಾನೆ ನಿಮ್ಮ ಮಗಳು ಚೆನ್ನಾಗಿರ್ತಾಳೆ ರೈಟ್ ತಾನೆ ಸೊ ಗ್ಯಾರಂಟೆಡ್ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡಿ ಓಕೆ ನೆಕ್ಸ್ಟ್ ಹುಡುಗರಿಗೆ ಸಂಬಂಧಪಟ್ಟ ಈಗ ಹುಡುಗರ ಅಲ್ಲೂ ಹುಡುಗರ ವಿಚಾರಗಳು ಸರಿ ಇರೋದಿಲ್ಲ ಹುಡುಗರು ಯಾರ ಜೊತೆಯೇ ಇರ್ತಾರೆ ಕೆಲವರು ಸಿಗರೇಟ್ ಎಳಿದು ಬೀಡಿ ಎಳಿದು ಹುಡುಗಿಯರಿಂದ ತಿರುಗೋದು ಮಾಮೂಲಿ ಇರ್ತದೆ ಹುಡುಗಿಯರಿಂದ ತಿರುಗುವುದು ಅದು ದೊಡ್ಡ ವಿಷಯ ಅಂತೂ ಖಂಡಿತ ಅಲ್ಲ ಬಟ್ ನೋಡ್ಕೊಳ್ಳಿ ಆದರೂ ಕೂಡ ಆದರೂ ಕೂಡ ನಿಮ್ಮ ಮಕ್ಕಳು ಅದರಲ್ಲಿ ಕೂಡ ಗಂಡು ಮಕ್ಕಳು ಸರಿ ಇರಬೇಕು ಗಂಡು ಮಕ್ಕಳ ನೇಚರ್ ಸರಿ ಇರಬೇಕು ನೈತಿಕತೆಯಲ್ಲಿ ಇರಬೇಕು ಅಂತ ಆದಾಗ ನೀವೇನು ಮಾಡಬೇಕು ಸೇಮ್ ಫೋಟೋ ತಗೊಳ್ಳಿ ದೊಡ್ಡ ಫೋಟೋನೇ ಬೇಕು ಹಾಫ್ ಆದರೂ ಪರವಾಗಿಲ್ಲ ಫುಲ್ ಆದರೂ ಪರವಾಗಿಲ್ಲ ಆ ಫೋಟೋವನ್ನು ತೆಗೆದುಕೊಂಡು ಅದಕ್ಕೆ ಎ ಫೋರ್ ಸೈಜಲ್ಲಿ ಕೂಡ ಫೋಟೋ ತಗೊಳ್ಬೋದು ನೀವು ಪರವಾಗಿಲ್ಲ ಅದಕ್ಕೆ ಏನು ಮಾಡಬೇಕು ಆ ಫೋಟೋದ ಗಂಡು ಮಕ್ಕಳ ಫೋಟೋ ಓಕೆನಾ ಇದು ಗಂಡು ಮಕ್ಕಳಿಗೆ ಸಹ ಗಂಡು ಮಕ್ಕಳ ಫೋಟೋದ ಹಿಂದುಗಡೆ ಸಪ್ತ ಋಷಿ ಅಂತ ಬರಬೇಕು ಓಕೆನಾ ಸಪ್ತ ಋಷಿ ಸಪ್ತ ಋಷಿಗಳು ಯಾರಲ್ಲಪ್ಪ ನೋಡಿ ಸಪ್ತ ಋಷಿಗಳಿಗೆ ವಸಿಷ್ಠ ವಿಶ್ವಾಮಿತ್ರ ಭಾರಧ್ವಾಜ ಜಮದಗ್ನಿ ಗೌತಮ ಕಶ್ಯಪ್ಪ ಅತ್ರಿ ರೈಟ್ ತಾನೆ ಇವರು ಸಪ್ತ ಋಷಿಗಳು ಓಕೆನಾ ಹಾಗಾದರೆ ಅಲ್ಲಿ ಸಪ್ತ ಋಷಿ ಅಂತ ಆ ಫೋಟೋದ ಹಿಂದ್ಗಡೆ ಬರೀರಿ ಸಪ್ತ ಋಷಿ ಅಂತ ಆನಂತರ ಯಾರು ಸಪ್ತ ಋಷಿಗಳು ಅವರ ಹೆಸರುಗಳ ಹೆಸರುಗಳನ್ನು ಕೂಡ ಬರೀರಿ ವಸಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಜಮದಗ್ನಿ ಗೌತಮ ಕಶ್ಯಪ್ಪ ಅತ್ರಿ ರೈಟ್ ತಾನೇ ಅರ್ಥ ಆಗುತ್ತಾ ಸೊ ಇದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ ಇದನ್ನು ಬರೆದು ಏನು ಮಾಡಬೇಕು ಇದನ್ನು ಕೂಡ ಸೇಮ್ ಓಕೆನಾ ನಾರ್ತ್ ಈಸ್ಟಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ನೀವು ಈಸ್ಟಲ್ಲಿ ಕೂಡ ಇದನ್ನು ಹಾಕ್ಕೊಳ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಬರ್ತದೆ ರೈತನೇ ಸೊ ಇಷ್ಟು ಮಾಡಿ ನೋಡಿ ಅಂತ ಹೇಳ್ತೇನೆ ಆ ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ನೈತಿಕತೆಯಲ್ಲಿ ಇರ್ತಾರೆ ಅಂತ ಗೊತ್ತಾಗುತ್ತೆ ಪ್ರೇಯರ್ ಮಾಡಿ ಹಾಕಿ ಅಂತ ಹೇಳ್ತೇನೆ ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡ್ತೇನೆ ಪಂಚಕನ್ಯರು ಯಾರೆಲ್ಲ ನೋಡಿಕೊಳ್ಳಿ ಪಂಚಕನ್ಯರು ಕುಂತಿ ದ್ರೌಪದಿ ಅಹಲ್ಯ ತಾರಾ ಮಂಡೋದರಿ ಕುಂತಿ ದ್ರೌಪದಿ ಅಹಲ್ಯ ತಾರ ಮಂಡೋದರಿ ರೈಟ್ ತಾನೆ ಪಂಚಕನ್ಯವರು ಆನಂತರ ಸಪ್ತ ಋಷಿಗಳು ಯಾರೆಲ್ಲ ಇದು ಗಂಡು ಮಕ್ಕಳಿಗೆ ಸಂಬಂಧಪಟ್ಟಂತೆ ವಶಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಜಮದಗ್ನಿ ಗೌತಮ ಕಶ್ಯಪ ಅತ್ರಿ ರೈಟ್ ತಾನೆ ಸೊ ಇದು ನಿಮಗೆ ಗೂಗಲಲ್ಲಿ ಕೂಡ ಸಿಗುತ್ತೆ ಏನು ತೊಂದರೆ ಇಲ್ಲ ನೀವು ಸಪ್ತರ್ಷಿ ಅಂತ ಹಾಕಿದಾಗ ಅದು ಹೆಸರೆಲ್ಲ ಬಂದುಬಿಡುತ್ತೆ ಆ ಪಂಚಕನ್ಯರು ಹಾಕಿದಾಗ ಹೆಸರೆಲ್ಲ ಬಂದುಬಿಡುತ್ತೆ ಓಕೆ ನೋ ಪ್ರಾಬ್ಲಮ್ ಸೊ ಇದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಕೆ ಶುರು ಆಗುತ್ತೆ ರೈಟ್ ಹಾಗಾದ್ರೆ ಹಾಗಾದರೆ ಇವತ್ತು ಈ ಎರಡು ರೆಮಿಡಿ ಅಂತ ಗೊತ್ತಾಯ್ತು ನಿಮಗೆ ಮಕ್ಕಳಿಗೆ ನಂಬರನ್ನು ಎಲ್ಲಿ ಬರಿಬೇಕು ಅದು ಕೂಡ ಗೊತ್ತಾಯ್ತು ಈಗ ಮನೆಯಲ್ಲಿ ಯಾಕೋ ಗೊತ್ತಿಲ್ಲ ಬರ್ತಾ ಇಲ್ಲ ಮೇ ಬಿ ಈಗ ಒಂದು ಕೊರೋನಾ ಬಂದ ನಂತರ ಸ್ವಲ್ಪ ಸಮಯ ಇರ್ತದೆ ಎಲ್ಲರಿಗೂ ಕೂಡ ನಾನು ಇಲ್ಲ ಅಂತ ಹೇಳಲ್ಲ ಡಿಸ್ಟರ್ಬೆನ್ಸ್ ಇರ್ತದೆ ಬಿಸ್ನೆಸ್ ಡಿಸ್ಟರ್ಬೆನ್ಸ್ ಇರ್ತದೆ ಹಣಕಾಸು ಅಷ್ಟು ಯಾರಿಗೂ ಬರ್ತಾ ಇಲ್ಲ ಈಗ ಇನ್ನೂ ಒಂದು ಸ್ವಲ್ಪ ಸಮಯ ಹೋಗಬೇಕಾಗುತ್ತೆ ಈ ಒಂದು ಈ ಒಂದು ತಿಂಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳ ಒಳಗಡೆಗೆ ನಮಗೆ ಇಲ್ಲಿ ಗುರು ಚೇಂಜ್ ಆಗ್ತಾನೆ ಅಂತ ರಾಹು ಚೇಂಜ್ ಆಗಿದ್ದಾನೆ ಆಲ್ರೆಡಿ ಆನಂತರ ಶನಿ ಮಹಾರಾಜ ಚೇಂಜ್ ಆಗ್ತಾನೆ ಇದೆಲ್ಲ ಚೇಂಜ್ ಆದ ನಂತರ ಹಣಕಾಸಿನ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ನನ್ನ ಲೆಕ್ಕದಲ್ಲಿ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅಲ್ಲಿವರೆಗೆ ಸ್ವಲ್ಪ ವೆಯ್ಟ್ ಮಾಡಿ ಇನ್ನೊಂದು ತಿಂಗಳ ಕಾಲ ಆನಂತರ ಗೋಚಾರದಲ್ಲಿರೋ ಪ್ಲಾನೆಟ್ಸ್ ಎಲ್ಲ ಚೇಂಜ್ ಆದಾಗ ಯಾಕಂದರೆ ಗುರು ಈಗ ಸದ್ಯದ ಮಟ್ಟಿಗೆ ಶನಿ ಮಹಾರಾಜ ಮಕರ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಶನಿ ಮಹಾರಾಜ ಇನ್ನೂ ನಿಮ್ಮ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿಗೆ ಆತ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಕುಂಭರಾಶಿ ಶನಿ ಮಹಾರಾಜನ ಮೂಲ ತ್ರಿಕೋನ ರಾಶಿ ಉಚ್ಚ ಮಟ್ಟ ರಿಸಲ್ಟ್ ಕೊಡ್ತಾನ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತಾನಂತ ಶನಿ ಮಹಾರಾಜ ತುಂಬ ಚೆನ್ನಾಗಿರ್ತದೆ ನೀವೊಂಥರ ಎಂಜಾಯ್ ಬಿಡ್ತೀರಾ ಆ ಮೂವ್ಮೆಂಟ್ ಒಂದು ಎರಡೂವರೆ ವರ್ಷಗಳ ಕಾಲ ಬಹಳ ಚೆನ್ನಾಗಿರ್ತಾನೆ ಶನಿ ಮೂಲ ತ್ರಿಕೋನಕ್ಕೆ ಬಂದಾಗ ಪವರ್ಫುಲ್ ಆಗ್ತಾನೆ ಶನಿ ರೈಟ್ ತಾನೆ ಯಾರಿಗೆಲ್ಲ ಶನಿ ಮಹಾರಾಜನಿಂದ ಒಳ್ಳೆ ರಿಸಲ್ಟ್ ಬೇಕು ಆ ಮೂಮೆಂಟ್ ಅಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಆ ರಾಹು ಮಹಾರಾಜ ಹೇಗಿದ್ರು ಕೂಡ ಈಗ ಮೇಷರಾಶಿನ ಪ್ರವೇಶ ಮಾಡಿದ್ದಾನೆ ಸೊ ಇದನ್ನ ನೋಡ್ಕೊಳ್ಳಿ ಓಕೆನಾ ಹಾಗಾದ್ರೆ ಮೇಜರ್ ಆಗಿ ಮೂರು ಪ್ಲಾನೆಟ್ ಮೂರಿಂದ ನಾಲ್ಕು ಪ್ಲಾನೆಟ್ಸ್ ಈ ಒಂದು ಏಪ್ರಿಲ್ ತಿಂಗಳ ಒಳಗಡೆ ಚೇಂಜ್ ಆಗುವಂಥದ್ದು ರೈಟ್ ತಾನೆ ಹಾಗಾದ್ರೆ ಅದರ ನಂತರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಏನೇನು ಅಬ್ಸ್ಟಕಲ್ಸ್ ಬರ್ತಾ ಉಂಟು ಅದು ದೂರ ಆಗ್ಬೋದು ಆದರೂ ಕೂಡ ಮನೆಯಲ್ಲಿ ಯಾಕೋ ಗೊತ್ತಿಲ್ಲ ನೆಮ್ಮದಿನೇ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಅನಾರೋಗ್ಯದ ಸಮಸ್ಯೆ ಎಷ್ಟೇ ಮದ್ದು ಬಾಡಿನ ನಾಡ್ತಾ ಇಲ್ಲ ಮಾನಸಿಕ ನೆಮ್ಮದಿ ಟೋಟಲಿ ಸ್ಪಾಯ್ಲ್ ಆಗಿಬಿಟ್ಟಿದೆ ಮದುವೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಮದುವೆ ಜೀವನ ತೊಂದರೆಗೊಳಗಾಗಿದೆ ಅದರ ಜೊತೆಗೆ ಡಿವೋರ್ಸಿಗೆ ಹೋಗಿಬಿಟ್ಟಿದೆ ಕೆಲವೆಲ್ಲ ಮನೆಯಲ್ಲಿ ಅಕಾಲಿಕ ಮರಣಗಳು ನಡೀತಾ ಇರ್ತವೆ ಅಕಾಲಿಕವಾದ ತೊಂದರೆಗಳು ಬರ್ತಾ ಇರ್ತವೆ ಏನು ಮಾಡಿ ನಮ್ಗೆ ಗೊತ್ತಾಗೋದಿಲ್ಲ ಇಂಥದ್ದೇನಾದರೂ ನಿಮಗೆ ಸಮಸ್ಯೆ ಇದ್ದರೆ ಸಣ್ಣ ರೆಮಿಡಿಯನ್ನು ಮಾಡಿಕೊಳ್ಳಿ ಏನು ಮಾಡಿ ಒಂದು ಬ್ಲೂ ಕಲರ್ ಮ್ಯಾಟನ್ನು ತನ್ನಿ ನಿಮಗೆ ಬೇರೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ವಾಸ್ತುವಿನ ಪಾರ್ಟ್ ಅದು ಬ್ಲೂ ಕಲರ್ ಮ್ಯಾಟ್ ತನ್ನಿ ನಿಮ್ಮ ವೆಸ್ಟ್ ನಿಮ್ಮ ಪಶ್ಚಿಮದ ಭಾಗ ಬೇಕಿದಕ್ಕೆ ಪಶ್ಚಿಮದ ಭಾಗದಲ್ಲಿ ಬ್ಲೂ ಕಲರ್ ಮ್ಯಾಟನ್ನು ಹಾಕಬೇಕು ಪಶ್ಚಿಮದ ಭಾಗ ನೀವು ಕಂಪಸನ್ನು ಇಟ್ಟಾಗ ಟೂ ಸೆವೆಂಟಿ ಡಿಗ್ರಿಯಲ್ಲಿ ಎಕ್ಸಾಕ್ಟ್ ಪಶ್ಚಿಮ ಬಂದಿರ್ತದೆ ರೈತನೇ ಟೂ ಸೆವೆಂಟಿ ಎಕ್ಸಾಕ್ಟ್ ಪಶ್ಚಿಮ ಬಂದಿರ್ತದೆ ಆ ಪಶ್ಚಿಮದ ಭಾಗದಲ್ಲಿ ಬ್ಲೂ ಕಲರ್ ಮ್ಯಾಟನ್ನು ಹಾಕಿ ನಿಮ್ಮ ರೂಮ್ ದೊಡ್ಡದಾಗಿದ್ದರೆ ಅಲ್ವಾ ಪಶ್ಚಿಮದ ಭಾಗದಲ್ಲಿ ನಿಮ್ಮ ರೂಮ್ ದೊಡ್ಡದಾಗಿದೆ ಅಂದಾಗ ನೀವು ಬ್ಲೂ ಕಲರ್ ಮ್ಯಾಟ್ ಒಂದು ಎರಡು ಮೂರು ಮ್ಯಾಟನ್ನು ತಂದು ಹಾಕ್ಬೋದು ಅಂತ ಹೇಳ್ತೇನೆ ನೋಡಿ ಒಂದು ಮಾತು ನೆನಪಿಟ್ಕೊಳ್ಳಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಡ್ ರಿಸಲ್ಟ್ ಇಲ್ಲ ಬಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ತಾನೆ ಬಂದೇ ಬರುತ್ತೆ ನಿಮಗೆ ನೀವು ಡೋಂಟ್ ವರಿ ವರಿ ಮಾಡೋದು ಆಗುತ್ತೆ ಇಲ್ಲ ನೋಡ್ಕೊಳ್ಳಿ ನಾನು ಹೇಳಿದ ಸಮಸ್ಯೆ ಉಂಟು ಅಂತಾದಾಗ ನಿಮ್ಮ ಪಶ್ಚಿಮದ ಭಾಗ ಸರಿ ಇಲ್ಲ ಅಂತಲೇ ಅರ್ಥ ರೈತ ಆ ಪಾರ್ಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು ಆ ಪಾರ್ಟಲ್ಲಿ ಮನೆಯಲ್ಲಿ ರಿಲೇಷನ್ಶಿಪ್ಪೇ ತೊಂದರೆ ಕ್ರಿಯೇಟ್ ಆಗ್ತೊಂಡು ಏನು ಮಾಡಬೇಕಂತ ಗೊತ್ತಾಗುತ್ತೆ ಅಂತಹ ಉಂಟು ಅದಕ್ಕೋಸ್ಕರ ಅಂತಹ ಪರಿಸ್ಥಿತಿ ಉಂಟು ಅಂತ ಆದರೆ ಮಾತ್ರ ನೀವು ಇದನ್ನು ಮಾಡಬೇಕು ನಾನು ಎಲ್ಲಪ್ಪ ಹಂಗೆ ಎಲ್ಲ ರೀತಿಯಲ್ಲೂ ನಾನು ಚೆನ್ನಾಗಿದ್ದೇನೆ ನಾನು ಎಂಜಾಯ್ ಮಾಡ್ತೇನೆ ನಾನು ಹಾಗೆ ಮಾಡಿದ್ದೆ ಓಕೆ ನೋ ಪ್ರಾಬ್ಲಮ್ ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಅಲ್ಲಿ ಬ್ಲೂ ಕಲರ್ ಮ್ಯಾಟನ್ನು ಬ್ಲೂ ಕಲರ್ ಅದು ಕೂಡ ಅದು ನಿಮಗೆ ಡಾರ್ಕ್ ಬ್ಲೂ ಇರಬೇಕು ನೇವಿ ಬ್ಲೂ ಇರಬೇಕು ದಯವಿಟ್ಟು ಲೈಟ್ ಬ್ಲೂ ಕಲರನ್ನು ತರಬೇಡಿ ಅದು ಕೆಲಸ ಮಾಡಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಲೈಟ್ ಬ್ಲೂ ಕಲರ್ ಮೇ ಬಿ ಸಿಗಲ್ಲ ಸಿಕ್ಕಿದ್ರೂ ಅದನ್ನು ತಂದು ಹಾಕಬೇಡಿ ರೈಟ್ನೇ ಅದು ಆಗುವಂಥದ್ದೇ ಅಲ್ಲ ಅದಕ್ಕೋಸ್ಕರ ಡಾರ್ಕ್ ಬ್ಲೂ ಕಲರ್ನ ಮ್ಯಾಟರ್ನ ಅಲ್ಲಿ ತಂದು ಹಾಕಿ ಅಂತ ಹೇಳ್ತೇನೆ ರಿಸಲ್ಟ್ ಯಾವ ರೀತಿ ಬರುತ್ತೆ ನೋಡಿ ಓಕೆನಾ ಇದೊಂದು ಸಣ್ಣ ಪರಿಹಾರ ಸೊ ಇದನ್ನು ಮಾಡಿಕೊಳ್ಳಿ ಬೇರೆ ಬೇರೆ ರೀತಿಯ ಪರಿಹಾರಗಳು ಇರುತ್ತೆ ವಿಷಯ ಬೇರೆ ಅದೆಲ್ಲ ವಾಸ್ತುವಿನ ಪಾಠ ಆಗಿರುವುದರಿಂದ ತುಂಬ ಹೇಳಲಿಕ್ಕಂತೂ ಕಷ್ಟ ಆಗುತ್ತೆ ಯಾಕಂದರೆ ಮನೆಯನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸದೆ ಪರಿಹಾರ ಹೇಳೋದು ಕಷ್ಟ ಆಗುತ್ತೆ ಕೆಲವು ಮನೆಯಲ್ಲೆಲ್ಲ ಅಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸಮಸ್ಯೆ ಅದನ್ನು ಸರಿ ಮಾಡ್ಲಿಕ್ಕೇನಾಗಲ್ಲ ಅಂತ ಪರಿಸ್ಥಿತಿ ವಿಷಯ ಬೇರೆ ತಾನೆ ಬಟ್ ಇವತ್ತು ಈ ಒಂದು ಸಣ್ಣ ರೆಮಿಡಿಯನ್ನು ಮಾಡಿ ನೋಡಿ ನೀವು ನಾನು ಹೇಳಿದ ಸಮಸ್ಯೆ ಉಂಟು ನಿಮ್ಮ ಮನೆಯಲ್ಲಿ ನೀವು ಇದನ್ನು ಮಾಡಿ ನೋಡಿ ಬ್ಲೂ ಕಲರ್ ಮ್ಯಾಟನ್ನು ತಂದು ಹಾಕಿಯಲ್ಲಿ ನಾನು ಹೇಳ್ತೀನಿ ನಿಮಗೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಮಾನಸಿಗೆ ನೆಮ್ಮದಿ ನಿಮಗೆ ಬಂದಿಲ್ಲ ಅಂದರೆ ನನಗೆ ಹೇಳಿ ನನಗೆ ಫೋನ್ ಮಾಡಿ ರೈಟ್ ತಾನೆ ಓಕೆನಾ ತುಂಬ ಚೆನ್ನಾಗಿ ಓಕೆ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ನಾ ಇಸ್ ದ ಮೋಸ್ಟ್ ಫೇವರಬಲ್ ಥಿಂಗ್ಸ್ ಅಂತ ಹೇಳ್ತೇನೆ ಅದರ ಜೊತೆಗೆ ಆ ಪ್ರಾಬ್ಲಮ್ ಇರಬೇಕಲ್ಲಿ ಅದಕ್ಕೋಸ್ಕರ ಓಕೆ ಇನ್ನು ಇನ್ನು ಬಹಳ ಡೆಪಲ್ಲಿ ಹೋಗಬೇಕಪ್ಪ ತುಂಬ ಸಮಸ್ಯೆ ಉಂಟು ಅಂತಂದರೆ ನೀವು ವಾಸ್ತುಗಳನ್ನು ಕರ್ಸ್ಕೊಂಡು ಅದಕ್ಕೆ ಟ್ರೀಟ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳಿದೇನೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮ್ಯಾಟನ್ನು ಎಲ್ಲಿ ಹಾಕಬೇಕು ಪಶ್ಚಿಮದ ಭಾಗದಲ್ಲಿ ಹಾಕಬೇಕು ಪಶ್ಚಿಮದ ಭಾಗದ ರೂಮ್ ತುಂಬ ದೊಡ್ಡದಿದೆ ಎರಡು ಮೂರು ಮ್ಯಾಟನ್ನು ತಂದು ಹಾಕಿ ಅಂತ ಹೇಳಿದ್ರೆ ಗೋಡೆಯ ಸೈಡ್ಗೆ ತುಂಬ ಚೆನ್ನಾಗಿದ್ದು ವರ್ಕಂತೂ ಆಗುತ್ತೆ ಡಾರ್ಕ್ ಬ್ಲೂ ಕಲರ್ ಬೇಕು ಯಾವುದೇ ಕಾರಣಕ್ಕೂ ಲೈಟ್ ಕಲರ್ ನ್ನ ಬಳಸಬೇಡಿ ಅಂತ ಹೇಳಿದೆ ಲೈಟ್ ಕಲರ್ ಅದರಲ್ಲಿ ನಿಮಗೆ ರೆಮಿಡಿಸ್ ಆಗೋದಿಲ್ಲ ಅದರಲ್ಲಿ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರಲ್ಲ ಸುಮ್ಮನೆ ಇರಬೇಕಾಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀರಪ್ಪ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತೀರ ಲೈಫಲ್ಲಿ ಓಕೆನಾ ಹಾಗಾದ್ರೆ ನಮ್ಮ ಧನು ಲಗ್ನದವ್ರ ಬಗ್ಗೆ ಸಾಕಷ್ಟು ವಿಚಾರಣೆ ಹೇಳಿಕೊಟ್ಟಿದ್ದೇನೆ ಹಲವಾರು ರೆಮಿಡಿಸನ್ನು ಹೇಳಿಕೊಟ್ಟಿದ್ದೇನೆ ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಯಾವತ್ತಿದ್ರೂ ಈ ಜೀವನ ಏನು ಲೈಫ್ ಇಸ್ ಟೂ ಈಸಿ ಕೀಪ್ ಇಟ್ ಈಸಿ ಅಷ್ಟೇ ಬೇರೆ ಏನಿಲ್ಲ ಅಲ್ವಾ ನೀವು ಕಾಂಪ್ರ ಅದನ್ನು ನೀವು ತುಂಬಾನೇ ಏನೋ ಒಂಥರ ಕಾಂಪ್ಲಿಕೇಟೆಡ್ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಿಕ್ಕೆ ಹೋದ ಅದು ಕಾಂಪ್ಲಿಕೇಟ್ ಆಗಿರ್ತದೆ ಅಲ್ವಾ ಯಾವಾಗ ಅವನನ್ನು ನೀವು ಮರಿತೀರಲ್ಲ ಆಗ ನಿಮಗೆ ಕಾಂಪ್ಲಿಕೇಟೆಡ್ ರೈತಾನೆ ಅವನನ್ನು ಯಾವತ್ತೆ ಅವನೊಬ್ಬ ಜಾದುಗಾರ ರೈತಾನೆ ಸೊ ಅವನನ್ನು ಬಿಟ್ಟರೆ ಬೇರೆ ಯಾರು ಕೂಡ ಜಾದುಗಾರ ಅಲ್ಲ ಅದನ್ನು ಯಾವುದರ ಮುಖಾಂತರ ಅಲ್ವಾ ಯಾವುದರ ಮುಖಾಂತರ ನೀವು ಆರಿಸ್ಕೊಳ್ತೀರ ಅದು ನಿಮಗೆ ಬಿಟ್ಟದಲ್ವಾ ಕೆಲವರೆಲ್ಲ ಇಷ್ಟ ದೇವರು ಇರ್ತಾರೆ ಅಲ್ವ ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ ಈಶ್ವರನ ಟೆಂಪಲ್ಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ನಿತ್ಯಾನಂದ ಸ್ವಾಮಿಯಲ್ಲಿಗೆ ಹೋಗ್ತಾರೆ ಸ್ವಾಮಿ ಸಮಾನ ನೀವು ಎಲ್ಲಿ ಬೇಕಾದರೂ ಅಲ್ಲಿಂದೆಲ್ಲ ಅದೇ ರಿಸಲ್ಟ್ ಬರುವಂಥದ್ದು ಅಲ್ವಾ ಆತನೊಬ್ಬನೇ ಎಲ್ಲಿ ಹೋದ್ರೂ ಕೂಡ ಆತನೊಬ್ಬನೇ ಇಡೀ ಪ್ರಪಂಚದ ಆಧಿಪತ್ಯ ಆತನಿಗೆ ಇರೋದು ಬೇರೆ ಯಾರು ಕೂಡ ಇಲ್ಲ ಅಂತ ಹೇಳಿದ್ರು ಸೊ ಈ ಸತ್ಯವನ್ನು ಯಾವತ್ತೂ ಅರ್ಥ ಅರಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಯಾವತ್ತಿದ್ರೂ ಅವ್ನು ನನ್ನ ಜೊತೆ ಇದ್ದಾನೆ ಈ ಒಂದು ಭಾವನೆಯನ್ನು ಇಟ್ಕೊಳ್ಳಿ ಅಷ್ಟೇ ಸಾಕು ಏನು ಬೇಕಾಗಿಲ್ಲ ಅಲ್ವಾ ನೀವು ಪೂಜೆ ಮಾಡ್ತೀರಿ ಮಂತ್ರ ಪಠನೆ ಮಾಡ್ತೀರಿ ಹೋಗ್ತೀರಿ ವಿಷಯ ಸೆಕೆಂಡರಿ ಅವನನ್ನು ಯಾವಾಗಲೂ ಜೊತೆಯಲ್ಲಿ ಇರಿಸ್ಕೊಂಡಿರ್ತೀರಿ ಆ ವಿಷಯ ಫಸ್ಟ್ ರೈಟ್ ತಾನೇ ಓಕೆನಾ ಅವ್ನು ಚೆನ್ನಾಗಿದ್ದಾನೆ ಅವ್ನು ನನ್ನ ಜೊತೆಗಿದ್ದಾನೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನನ್ನೆಲ್ಲ ಆಗು ಹೋಗುಗಳು ಅವ್ನಿಗೆ ಗೊತ್ತಿದೆ ಅವ್ನು ಬಿಟ್ಟರೆ ಬೇರೆ ಏನಿಲ್ಲ ಅವ್ನಿಗೇನು ಇಷ್ಟ ಉಂಟು ಆಗುತ್ತೆ ಅಲ್ವಾ ಈಗ ಓಕೆನಾ ನಿಮಗೆ ಎಲ್ಲಿಂದ ಎಲ್ಲಿಂದೆಲ್ಲ ಮೆಸೇಜ್ ಬರುತ್ತೆ ಏನು ಬರುತ್ತೆ ಅದೆಲ್ಲ ಅವನೇ ಮಾಡಿಸ್ತಾನೆ ಬೇರೆ ಹೇರ್ ಮಾಡೋದಿಲ್ಲ ಓಕೆನಾ ನಿಮ್ಮ ಒಂದು ನಿಮ್ಮನ್ನು ಇಟ್ಕೊಳ್ಬೇಕಾದ ಅನಿವಾರ್ಯ ನಿಮಗೆ ಒಂದು ಪ್ರಶ್ನೆ ಏನು ಬರುತ್ತೆ ಗೊತ್ತಾ ನಾವು ನಾವೇನೋ ಆ ರೀತಿ ಇಟ್ಕೊಳ್ಳೋದು ಅವನ ಒಂದು ರಿಸಲ್ಟ್ ಬರೋದಿಲ್ಲ ಅಂತ ಬಂತದೆ ನಿಮಗೆ ಆಗಿ ಏನೆಲ್ಲ ಬರಬೇಕು ಅಲ್ವಾ ಉಸಿರಾಟ ನಡೀತಾ ಉಂಟು ತಾನೆ ಹಾಗಾದ್ರೆ ಅವನ ಒಂದು ರಿಸಲ್ಟ್ ಅಂತೂ ಇರ್ತದೆ ಬಟ್ ಯಾವಾಗ ನೀವು ಒಂದು ತಂದೆಯ ಕೈ ಹಿಡಿದು ನಡೀತಾ ಇರ್ತೀರ ತಂದೆಯನ್ನು ಹೆಚ್ಚು ಫಾಲೋ ಮಾಡ್ತೀರಾ ಹಾಗೇನಂದರೆ ತಂದೆ ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಆ ಮಗ ನನ್ನನ್ನು ತುಂಬ ಫಾಲೋ ಮಾಡ್ತಾನಪ್ಪ ಯಾವಾಗಲೂ ಅಪ್ಪ 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 ಅಂತ ಹಿಂದ್ಗಡೆಯೇ ಇರ್ತಾನೆ ಅವನನ್ನು ಬಿಟ್ಟು ಹಾಕಬಾರ್ದು ನಾನು ಆ ರೀತಿಯಾದ ಒಂದು ಥಾಟ್ಸ್ ಅವನಲ್ಲಿ ಬರುತ್ತೆ ಅದೇ ರೀತಿ ಅವನಲ್ಲಿ ಕೂಡ ಇರ್ತದೆ ಓಕೆನಾ ನಾರ್ಮಲ್ ಆಗಿ ತಂದೆ ಮಕ್ಕಳನ್ನು ನೋಡಿಯೇ ನೋಡ್ತಾರಲ್ಲ ಆ ವಿಷಯನೇ ಬೇರೆ ನೀವು ತುಂಬ ಫಾಲೋ ಮಾಡಿದಾಗ ಬರುವ ರಿಸಲ್ಟೇ ಬೇರೆ ನೀವು ನಾರ್ಮಲ್ ಇದ್ದಾಗ ಬರುವ ರಿಸಲ್ಟೇ ಬೇರೆ ಸೊ ಈ ರೀತಿಯಾಗಿರ್ತದೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದಪ್ಪ ಇನ್ನು ಮಕರ ಕುಂಭ ಮೀನ ಈ ಮೂರು ಲಗ್ನದರು ಬಾಕಿ ಉಳಿದು ಬಿಟ್ಟಿದ್ದಾರೆ ಖಂಡಿತ ಅದರ ಬಗ್ಗೆ ಮಾತಾಡಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಸಮಯ ಮೀರ್ತಾನೆ ಏನು ಮಾಡೋಕ್ಕಾಗಲ್ಲ ಓಕೆ ನಾವೇನು ಮಾಡೋಣ ಆರಾಧ್ಯ ಆಸ್ಟ್ರೋ ಜ್ಯೋತಿಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಆ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈಜಿ ವರ್ಲ್ಡ್ ಟ್ವೆಂಟಿ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ